ಮುಖ ಗಂಟಾಕೊಂಡ್ ಕೂತಿರೋರ್ಗೆ ಇದು ನಗೆ ಗುಳಿಗೆ ಕೊಡುವಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ, ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ ಶೋದ ಮಾರ್ಗದರ್ಶಕರಾಗಿರುವಂತ ಎಸ್ ನಾರಾಯಣ್ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾ ನನಗೆ ಸಪೋರ್ಟ್ ಮಾಡ್ತಾ, ನೀನ್ ಹಿಂಗೆ ಬೆಳಿ, ನಿನ್ಗೆ ಎಷ್ಟ್ ಬೇಕು, ನಿಂಗೇನ್ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ, ಮೆಂಟಲ್ ಸಪೋರ್ಟ್ ಏನ್ ಬೇಕು ನಿಂಗೆ ಅಂತ ಎಲ್ಲದನ್ನು ಕೊಡಕ್ ರೆಡಿ ಆಗಿರುವಂತಹ ಶ್ರುತಿ ಮೇಡಮ್ ಅವರೇ ನೋಡಿ, ಅವ್ರು ನಿಮ್ಗೆ ಎಷ್ಟ್ ಬೇಕು ಲೆಕ್ಕನೇ ಇಡಬೇಡ ಅಂತ ಇದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಅವ್ರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್ ಹೇಳ್ಮಾ, ಇವತ್ತು ನಮ್ ಶೂಟಿಂಗ್ ಬರ್ತಾರಂತ ಗೆಸ್ಟ್ ಯಾರು ಗೊತ್ತಾ? ಯಾರು? ಅವ್ರು ಸ್ಪೆಷಲ್ ಕಾಫಿ ತೋಟದಿಂದ ಬರ್ತಾ ಇದಾರೆ. ಕಾಫಿ ತೋಟದಿಂದ ಬರ್ತಾರೆ? ಯಸ್. ಯಾರಮ್ಮ ಅದು? ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಟ ಸುಂದರ್ರಾಜ್ ಸರ್, ಹಾಗೆ ಮುದ್ದ ಹುಡುಗಿ ರಾಧಿಕಾ ಚೇತನ್. ನಿರಂಜನ್, ಇವತ್ತಿನ ದಿನಾನೇ ಒಂಥರ ಸೂಪರ್ ಆಗಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಕಣ. ಸೀರಿಯಸ್ಲಿ ಕಣೆ, ಯಾಕೆಂದ್ರೆ ನಮ್ಮ ವೇದಿಕೆ ಮೇಲೆ ಯಾವುದೋ ಒಂದು ನವಿಲು ನವಿಲು ಕುಣದಂಗೆ ಇತ್ತು ಕಣೆ. ಹೌದು, ಅದನ್ನ ನೋಡಕ್ಕೆ ಒಂಥರ ಬಟ್ ಇವ್ರ ಜೊತೆ ಇನ್ನೊಂದಷ್ಟು ಮಾತಾಡೋಣ. ಈಗ ಕಾಫಿ ತೋಟದ ಮತ್ತೊಬ್ಬ ನಮ್ಮ ಹಿರಿಯ ನಟರು ಸುಂದರ್ ರಾಜ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫಸ್ಟ್ ಟೈಮ್ ನಮ್ಮ ವೇದಿಕೆಗೆ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದ್ದೀರಾ? ಅದಕ್ಕೆ ತುಂಬಾನೇ ಮಜವಾಗಿರುವಂತಹ ಒಂದು ಕಾರ್ಯಕ್ರಮ, ನಾನು ಇದನ್ನ ನೋಡ್ತೀನಿ, ತುಂಬಾನೇ ಮಜಾ ಕೊಡುವಂಥದ್ದು. ಯಾಕಂದ್ರೆ ನಾವು ಡೈಲಿ ನಮ್ಮ ಲೈಫಲ್ಲಿ ತುಂಬಾನೇ ಬೇಸರ ಇರುತ್ತೆ, ಒತ್ತಡ ಇರುತ್ತೆ, ಆವಾಗ ಈ ಥರ ಒಂದು ಕಾಮಿಡಿ ಶೋ ನೋಡಿದಾಗ ನಮಗೊಂದು ಖುಷಿಯಾಗುತ್ತೆ. ಸೊ ಆ ಒಂದು ಆ ಟೈಮ್ನ ಅದು ತುಂಬ ಅಮೂಲ್ಯವಾದದ್ದು ಅಂತ ನನಗನ್ಸುತ್ತೆ. ತುಂಬಾನೇ ಒಳ್ಳೆ ಶೋ. ಸೊ ನಿಮ್ಗೆಲ್ಲ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಈ ಮಜಾ ಭಾರತ ಅಂತಿದೆಯಲ್ಲ, ಹೆಸರಲ್ಲೇ ಮಜಾ ಇದೆ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವು ಇವಾಗ ನ್ಯೂಸ್ ಚಾನೆಲ್ ಎಲ್ಲ ನೋಡೋದಲ್ಲ ಆಫ್ ಮಾಡಿಬಿಟ್ಟಿದ್ವಿ. ಯಾಕೆಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಮನೋರಂಜನೆ. ಅನ್ನೋವಾಗ ಟಿ ವಿ ನಿಂಗೆ ಆನ್ ಮಾಡಿದ್ರೆ ಸಾಕು, ನಮ್ಮ ಎಸ್ ನಾರಾಯಣ್ ಸರ್ ಗುರುಗಳು ಕಾಣಿಸ್ಬಿಡ್ತಾರೆ, ಶ್ರುತಿ ಕಾಣಿಸ್ತಾರೆ, ಮಕ್ಕಳೆಲ್ಲ ಆನಂದವಾಗಿ ಅಭಿನಯಿಸ್ತಾ ಇರ್ತಾರೆ, ನೋಡ್ತಾ ಹಾಗೇ ನಿದ್ದೆ ಮಾಡ್ತೀನಿ ನಾನು. ಸೊ ಹಾಗಾಗಿ ನಮ್ಮ ಕಾಫಿ ತೋಟದ ಘಮಘಮನ್ನು ಕೂಡ ಪಸರಿಸೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ನಿರಂಜನ್ ಅವರ ಒಂದು ಬೆನ್ನಿನ ಚರ್ಮ ಬೆನ್ನಿಂದನ ಈ ಕಡೆ ಬೆಂದು ಈ ಕಡೆದು ಅದೇ ಬೇಡ ಬೇಡ, ಚರ್ಮದಿಂದ ಹೊಲ್ದಿರೋ ಚೇರ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ ಸರ್. ಸಾಮಾನ್ಯವಾಗಿ ಕಾರ್ ಕಳೆದೋಗೋದು, ಬೈಕ್ ಕಳೆದೋಗೋದು, ಅದು ಇದು ಕಳೆದೋಗೋದು ನೋಡಿದೀವಿ. ಅಲ್ಲ ಇವಾಗ ಯಾರ್ದು ಏನ್ ಕಳಿತು ಅದನ್ನ ನೀಟಾಗಿ ಹೇಳ್ಬೇಕು. ನಮ್ ಚಿಲ್ಲರ್ ಪಾರ್ಟಿ ಮನೆಯಲ್ಲಿ ತಾಳಿನೇ ಕಳೆದೋಗಿದೆ ಅಂತ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಹುಡುಕ್ತಾ ಇದೆ, ಫುಲ್ ಟೆನ್ಷನ್. ನಾವು ಹೋಗ ಹೆಲ್ಪ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಹೆಂಗಸರು ಬಾಳೆ ಇಷ್ಟು, ಊರಲ್ಲಿ ಇರೋರ್ಗೆಲ್ಲಾರ್ಗೂ ನಮ್ ಸೌಂದರ್ಯ ಇಷ್ಟ ಆದ್ರೆ ಈ ಕಟ್ಕೊಂಡವ್ ಮಾತ್ರ ಇಷ್ಟನೇ ಆಗಲ್ಲ ಅಂತೀನಿ. ಅದ್ ಯಾವನೇ ನಿನ್ ಬ್ಯೂಟಿಗೆ ಅಂತ ಸರ್ಟಿಫಿಕೇಟ್ ಕೊಟ್ಟವನು? ಒಂದ ಎರಡ ಬೇಕಾದಷ್ಟಿದೆ. ಏನೇ ಇದು? ಇದಾ? ಇದು ಲವ್ ಲೆಟರ್ಸ್. ಇದು ನಾನ್ ಎಂಟನೇ ಕ್ಲಾಸ್ ಅಲ್ಲಿರುವಾಗ ಲಾಸ್ಟ್ ಬೆಂಚ್ ಕರ್ಣ ಕೊಟ್ಟಿದ್ದು. ಇದು ಪಕ್ಕದ ಮನೆ ಹುಡುಗ ಸತೀಶ ಕೊಟ್ಟಿದ್ದು. ಇದು ಡ್ರಾಯಿಂಗ್ ಸರ್ ಕೊಟ್ಟಿದ್ದು. ಇದೆಲ್ಲ ನಾನ್ ಕಾಲೇಜಲ್ಲಿ ಹೋದಾಗ ಬಂದ ಲವ್ ಲೆಟರ್ಸ್. ಇದು ನಮ್ ಬಾಸ್ ಕೊಟ್ಟಿದ್ದು. ಇದು ಇವತ್ತಾನೆ ಬೆಳಿಗ್ಗೆ ಪಕ್ಕದ ಮನೆ ಅಂಕಲ್ ಕೊಟ್ಟಿದ್ದು. ಇನ್ನೂ ಇದೆಲ್ಲ ಯಾಕೆ ಹಿಡ್ಕೊಂಡಿದ್ಯಾ? ನನ್ ಸೌಂದರ್ಯದ ಬಗ್ಗೆ ಯಾವನ್ನಾದ್ರೂ ಒಬ್ಬ ಕಮೆಂಟ್ ಮಾಡ್ತಾನೆ ಅಂತ ಗೊತ್ತಿತ್ತು, ಅದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಎಷ್ಟೋ ಲವ್ ಲೆಟರ್ಗಳು ಬಂದಿದ್ವು, ಯಾವ್ದಕ್ಕೂ ಆನ್ಸರ್ ಮಾಡಿಲ್ಲ. ನಾನು ನಾನು ಆನ್ಸರ್ ಮಾಡಿದ್ದು ಒಬ್ನಿಗೆ, ಅದು ನಿನ್ಗೆ. ನಿನ್ನ ಮದ್ವೆ ಆಗಿದ್ದೀನಲ್ಲ, ನನ್ನ ಕರ್ಮ. ಈಗ ಲವ್ ಲೆಟರ್ ಓದ್ತೀನಿ ಕೇಳಿಸ್ಕೊ. ಲೈ ನಿನ್ಗೆ ಎಷ್ಟೇ ಪಗ್ರು, ಗಂಡನ ಮುಂದೆನೆ ಲವ್ ಲೆಟರ್ ಓದ್ತೀಯಾ? ನೀನ್ ಮಾತ್ರ ಬಂದು ಬಂಗಾರು, ನಾನು ನನ್ನ ಹಳೆ ಡೌ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊ ಅಂತ ಕುಯ್ತಾ.
ಗೆಳತಿ ಅಲ್ವಾ, ನಾನ್ ಕೇಳಿಲ್ವಾ, ಈಗ ನೀನ್ ಕೇಳಿಸ್ಕೋ. ಸರಿ ಸರಿ. ಇದು ನಮ್ ಪಕ್ಕದ ಮನೆ ಹುಡ್ಗ ಕೊಟ್ಟಿದ್ದು. ಓ ಮೈ ಏಂಜಲ್. ಏನೋ ಏಂಜಲ ಅದು ಏಂಜಲ ಅಲ್ಲ ಕಣೋ, ಏಂಜಲ್. ಇದೆಲ್ಲ ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಅಂದ್ರೆ ಅಂದ್ರೆ ಓ ನನ್ನ ದೇವತೆ ಅಂತ. ಇವತ್ತು ಭೀಮ್ ನಮಾಸೆ. ಊರಲ್ಲಿರೋ ಹೆಂಗಸ್ರೆಲ್ಲ ಅವ್ರ ಗಂಡನ್ ಕಾಲಕ್ಕೆ ದಯ್ಯರ್ದು ಪಾದ ಪೂಜೆ ಮಾಡಿದ್ರೆ ನೀನನ್ನ ಹಿಂಗ್ ಹೊಡಿತಿದ್ಯಾ? ಸಾಕ ಪಾದ ಪೂಜೆ ಸಾಕು. ನನ್ಗೆ ಪಾದ ಪೂಜೆ ಮಾಡಲ್ಲ, ಸೀನ್ ಬರಲ್ಲ. ಬೇಕಾದ್ರೆ ತಾಳಿನ ಕಣ್ಣಿಗೆ ಹೊತ್ಕೋತೀನಿ. ಏನ್ ಹೇಳುತ್ತಿದ್ಯಾ? ಈ ತಾಳಿ ಕಾಣಿಸ್ತಿಲ್ಲ ಕಣ್ರಿ. ಬೇರೆ ತಗೊಂಡ್ರ ಆಯ್ತು ಬಿಡು. ನೀ ವಿಷಯ ಏನಾದ್ರು ಗೊತ್ತಾದ್ರೆ ನೆಕ್ಸ್ಟ್ ಸೌಂಡ್ ಹೆಂಡತಿ ತಾಳಿ ಕಳ್ಕೊಂಡಿದ್ದಾಳ. ನಮ್ ವಂಶದಲ್ಲಿ ಯಾವ ಹೆಣ್ಮಗಳು ತಾಳಿ ಕಳ್ಕೊಂಡಿಲ್ಲ. ಗಂಡಪ್ಪಟ್ಟಿ ತಾಳಿನ ಜೋಬಣ್ಣಗ್ ನೋಡ್ಕೊಳಕ್ ಆಗ್ದಳು, ಇನ್ ಗಂಡನಿಗ್ ನೋಡ್ಕೊತಾಳೆ. ಇಂಥ ಸೊಸೆ ನಿಮ್ಗ್ ಬೇಕೇನೋ? ಇಂಥ ಹೆಂಡತಿ ನಿಂಗ್ ಬೇಕೇನೋ? ಈ ಕ್ಷಣನೇ ಅವಳ ತಾಳ್ಮನೆ ಕಳ್ಸು ಅಂತ ಹೇಳಿ ನಾಳೆನೆ ಡೈವರ್ಸ್ಗೆ ಅಪ್ಲೈ ಮಾಡಿಸ್ತಾರೆ. ಲೇ, ನಮ್ ಸೊಸೆದು ಎಂತ ಸಂಪ್ರದಾಯ, ಎಂತ ಸಂಸ್ಕೃತಿ! ಒಳ್ಳ ಸೊಸೆ ಅಲ್ವಾ? ಹುಟ್ಟಿತ್ತು ಸಾರ್ಕಾಯ್ತು, ಅಷ್ಟಕ್ಕ ಅವಳು ಯಾರ ಸೊಸೆ? ಓಕೆ ಓಕೆ ಕಣೆ. ಅಯ್ಯೋ, ಗಂಡನ ಮೇಲೆ ಮತ್ತೆ ಸಿಟ್ ಮಾಡ್ಕೊಂಡ್ ಬಿಟ್ಲಲ್ಲ. ದೇವ್ರೆ ದೇವ್ರೆ ದೇವ್ರೆ. ಓಕೆ ಸಾಕು, ಎದ್ದೋಳಿ. ಏನ್ರ ಇದು? ಒಳ್ಳೆ ವಾರ್ ಫೀಲ್ಡ್ ಅಲ್ಲಿ ಸೈನಿಕರು ತೆವಳ್ಕೊಂಡು ತೆವಳ್ಕೊಂಡು ಹೋಯ್ತಿದ್ದೀರಿ ಅಲ್ರು. ಅದೆಲ್ಲ ಆಮೇಲೆ ಹುಡ್ಕೊಳ್ಳಿ, ಮೊದ್ಲು ಬನ್ನಿ ಹೇಳಿ, ತಾಳಿ ತೋರ್ಸಮ್ಮ. ಸ್ವಲ್ಪ ಟೈಮ್ ಕೊಡಮ್ಮ, ಏನೋ ಇಂಪಾರ್ಟೆಂಟ್ ಹುಡುಕ್ತಿದೀವಿ. ಅಂತದ್ ಏನ್ ಹುಡುಕ್ತಿದಿರೋ? ಹೇಳಿಲ್ವಾ, ಸಿಕ್ಕದ್ಮೇಲೆ ನಿಮ್ಗೆ. ಚಿನ್ನ ಬಾ, ನಾವು ಹೆಲ್ಪ್ ಮಾಡೋಣ. ಹ್ಮ್ ಸರಿ. ಚಿನ್ನ ಚಿನ್ನ. ಏನ್ರಿ ನಿಮ್ದು? ಲೇ, ನಮ್ ಮದ್ವೆ ಆಗಿ 35 ವರ್ಷ ಆದ್ರು ನಿಂಗೊಂಚೂರು ಪ್ರೀತಿ ಕಡಿಮೆ ಆಗಿಲ್ಲ ಅಲ್ಲ? ಹೋಗ್ರಿ ನೀವು, ನಮ್ಗೆ ನಾಚಿಕೆ ಆಗತ್ತೆ. ಲೇ, ನಿಂಗೆ ನೆನ್ಪಿದ್ಯಾ, ನಾವಿಬ್ರು ಹೊಸದಾಗ ಮದ್ವೆ ಆಗಿದಾಗ ಮೊದ್ಲು ಸಲಿ? ಹೋಗ್ ನೀವು, ನಮ್ಗೆ ಮೊಮ್ಮಗ ಬರೋ ವಯಸ್ಸಾಯ್ತು, ಇನ್ನು ನೀವು ನಿಮ್ ತುಂಟಾಟನೆ ಬಿಟ್ಟಿಲ್ಲ. ಹೋಗ್ರಿ, ಹುಡುಕ್ರಿ. ಸರಿ ಕಣೆ. ಮತ್ತೆ ಬೈದ್ಬಿಟ್ನಲ್ಲ. ನಿಮ್ಮ ಅಕ್ಕ ಮುಚ್ಚ ಮಕ ಮುಚ್ಕೊಂಡೆ ಅದನ್ನು ಬೇಗ ತಗ್ಗಿ. ಸಿಕ್ತೇನ್ರಿ? ಇಲ್ಲ, ತಡಿಯ ಹುಡುಕ್ತೀನಿ. ರೀ ಮಿಲ್ಟ್ರಿ ಮ್ಯಾನ್ ಕಾರ್ತಿಕ. ಏನ ಬರ್ರಿ ಇಲ್ಲಿ ಬಂದ ತಡಿಯ. ಅಯ್ಯೋ ಅಮ್ಮ, ಗಂಡನ ಹೆಸರಿಟ್ ಕರ್ತಿದ್ನಲ್ಲ. ಏನ ನಿಂದು? ರೀ, ಮಕ್ಕಳು ಇದನ್ನೇ ಹುಡುಕ್ತಾ ಇದಾರೆ ಅನ್ಸತ್ತೆ. ನನ್ಗೆ ಗೊತ್ತಾದ್ರೆ ಬೈತೀನಿ ಅಂತ ಎದುರ್ಕೊಂಡಿರ್ಬೇಕು. ಅಯ್ಯ ಸರಿ, ಕೊಡಿಲಿ, ನಾನೇ ಹೋಗ್ಲಿ ಕೊಟ್ಬತ್ತೀನಿ. ನೆಟ್ಟ ಕೊಟ್ ಬನ್ನಿ. ಸರಿ ಕಣೆ. ಅಮ್ಮ, ಸೊಸೆ ಮಗ್ಲೇ. ಹಾ ಏಮ್ಮ, ಬಾಮ ಇಲ್ಲಿ ಬಂದೆ. ಇದೇ ತಾನೇ ನೀವು ಹುಡುಕ್ತಿರೋದು? ಹೌದು. ಹಾ ತಗೋ, ಜೋಪಾನ ಬೇಗ ಹಾಕೋ. ಹಾ ಸರಿ ಸರಿ. ಹಾ ನೋಡಮ್ಮ, ಈ ವಿಷಯ ನಿಮ್ಮ ಅತ್ತೆ ಗೊತ್ತಿಲ್ಲ, ಗೊತ್ತಾರೆ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಜೋಪಾನ. ಸರಿ, ಥ್ಯಾಂಕ್ಸ್ ಮಾವ. ಸರಿ ಕಣಮ್ಮ. ಅಮ್ಮ, ಸೊಸೆ ಹೇಮಾ. ಹಾ ಬಾಮ ಇಲ್ಲಿ
ಬಂದೆ ಅತ್ತೆ. ಬೇಡ ಬೇಡ, ನಾನೇ ಬರ್ತೀನಿ. ಅದೇ ನೀವು ಕಾರ್ ತೆಗಿರಿ, ನಾನು ಬರ್ತೀನಿ. ಯಾಕೆ? ಓಕೆ ಓಕೆ ತಾನೆ. ಅಯ್ಯೋ ಅಮ್ಮ, ತಗಮ್ಮ ಇದು ಅರ್ಶಿನ ಕುಂಕುಮ. ಸರಿ. ಆಯ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ದಿವ್ಯ ಸಮಂಗ್ಲಿಯಾಗಿ ಬದುಕಮ್ಮ. ದೇವ್ರ ಒಳ್ಳೇದು ಮಾಡಲಿ. ಅಮ್ಮ ಹೇಮಾ ಬಾಮಲ್ಲಿ ಬಂದೆ. ರಾತ್ರಿ ಹೊತ್ತಲ್ಲಿ ತಾಳಿ ಬಿಚ್ಚಿಡು, ತಪ್ಪೇನಿಲ್ಲ. ಸರಿ. ಆದ್ರೆ ಬೆಳಗ್ಗೆ ತಕ್ಷಣ ಹಾಕೋಬೇಕು. ನಾನು 35 ವರ್ಷದಿಂದ ಇದನ್ನೇ ಮಾಡ್ತಾ ಇರೋದು. ಹೌದಾ? ಯಾರಿಗೂ ಹೇಳ್ಬೇಡ. ಸರಿ ಅತ್ತೆ. ಸಾವಿತ್ರಮ್ಮನ ಮನೆಯಲ್ಲಿ ಕುಂಕುಮ ಕರೆದವ್ರೆ, ಹೋಗ್ ಬರ್ತೀನಿ. ಹೋಗ್ ಬನ್ನಿ. ಮುದ್ದು ಸೊಸೆ ತಾಳಿ ಜೋಪಾನ. ಸರಿ ಅತ್ತೆ. ಅತ್ತೆ ಜೋಪಾನ. ಹ್ಮ್ ಬರ್ತೀನಿ. ಕೈ ಕಾಲ್ ಮುಡ್ಕೊಂಡ್ಬಿಟ್ರ. ಇವನಂತೂ ಪಾಪ ಬಡಪಾಯಿ ಗಂಡ ಯಾವಾಗ್ಲೂ ಫಿಕ್ಸ್. ಇವನು ಫಿಕ್ಸ್ ನೋಡಿ, ಹೆಂಗ್ ಸ್ವರ್ಗೋಗಿದ್ದಾನೆ. ಒಳ್ಳೆ ಇಯರ್ ಬಡ್ ಇದ್ದಂಗ ಆಗಿದೆ ಅವನ ಪಾಪ್ಯ. ಒಂದ್ ದೊಡ್ಡಷ್ಟೊತ್ತಿಗೆ ಗಂಡ ಅಂದ್ರೆ ಹಿಂಗೆ ಇರೋದೇನೋ ಅನ್ಕೊಂಡ್ಬಿಟ್ರೆ ಕಷ್ಟ. ಹೇಳಕ್ಕಾಗಲ್ಲ. ಬಟ್ ನಮ್ಮ ಜಡ್ಜಸ್ ಹೇಗೆ ಅನ್ಸುತ್ತೆ ಸ್ಕಿಟ್ಟು ಕೇಳ ನಾವೇನ್ ಸರ್? ಪೂರ್ವಿ ನಿಂಗೇನ್ ವಾಯ್ಸ್ ಪ್ರಾಬ್ಲಮ್ ಇದೆಯಾ? ಏನಾಗಿದೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಆ ಗಂಟ್ಲು ಆತರ ಆಗಿರೋದು ಆ ಕ್ಯಾರೆಕ್ಟರ್ ನ ಹೈಲೈಟ್ ಮಾಡ್ಬಿಡ್ತು ನಿನ್ಗೆ ಇವತ್ತು. ಎಷ್ಟು ಚೆನ್ನಾಗದ್. ನಾವು ಅದನ್ನ ಆರ್ಟಿಫಿಷಿಯಲ್ ಆಗಿ ಮಾತಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಿನ್ಗೆ ಆ ಕ್ಯಾರೆಕ್ಟರ್ಗೆ ವಾಯ್ಸ್ ತುಂಬಾ ಪ್ಲಸ್ ಆಗಿತ್ತು ಇವತ್ತು. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಅತ್ತೆ ತರ ಬಹಳ ಸುಂದರವಾಗಿತ್ತು. ಕಚ್ಚೆ ಹುಟ್ಟಿರೋ ಸ್ಟೈಲ್ ಇದೆಯಲ್ಲ ಅಪರೂಪ, ನಾವು ನೋಡಕ್ಕೆ ಆಗಲ್ಲ ಇವತ್ತು ಆ ಕಾಸ್ಟ್ಯೂಮ್ನ. ಎಷ್ಟು ಚೆನ್ನಾಗಿ ಉಡಿಸಿದಾರೆ ನಿನ್ಗೆ. ಕಾರ್ತಿಕ್ ಸರ್, ನಿನ್ ಫಸ್ಟ್ ಟೈಮ್ ನಮ್ಮ ಸ್ಟೇಜ್ಗೆ. ಹೌದು ಸರ್. ವೆರಿ ಗುಡ್, ವೆಲ್ಕಮ್. ತುಂಬಾ ಪೆಕ್ಯುಲರ್ ಆಗಿದೆ ಕಣಯ್ಯ. ಕಡ್ಡಿ ಎಲ್ಲಿದೆ, ನೀನ್ ಎಲ್ಲಿದೆ ಅಂತ ಗುರುತಿರಿಯಕ್ಕೆ ಆಗಲ್ಲ ಕಣಯ್ಯ. ಎರಡು ಒಂದೇ ತರ ಇದೆ. ಬಟ್ ಗುಡ್, ಚೆನ್ನಾಗಿ ಮಾಡಿದ್ರಿ. ನಾಲ್ಕು ಜನ ಮಕ್ಕಳು ನೀವು, ಬಹಳ ಚೆನ್ನಾಗಿ ಮಾಡಿದ್ರಿ. ಏನ್ ಸೀನ್ ಕೊಟ್ಟರು ಅದ್ಭುತವಾಗಿ ಮಾಡ್ತೀರಾ. ಈ ವೇದಿಕೆ ಮೇಲೆ ನಿಮ್ಮ ನೋಡೋದೇ ನಮಗೆ ದೊಡ್ಡ ಆನಂದ. ಒಳ್ಳೇದಾಗಿ ಪಕ್ಕ ನಿನ್ ತಂದು ಹಂಗೆ ಆಗ್ಬೇಕು ಹೋಗತ್ತೆ. ಶ್ರುತಿ ಮೇಡಮ್ ಹೇಳಿ. ಮಕ್ಕಳು ನೀವೆಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಅಪರೂಪಕ್ಕೆ ಅತ್ತೆ ಸೊಸೆಯವರು ತುಂಬಾ ಮಾಡ್ರನ್ ಆಗಿರೋದ್ ನೋಡಿ ತುಂಬಾ ಖುಷಿ ಆಯ್ತು. ಅತ್ತೆ ಬಂದು ಎಲ್ಲೂ ಹೊಡಿತಾಳೋ ಸೊಸೆನ, ಏನ್ ತಾಳಿ ಎಲ್ಲ ಬಿಚ್ಚಿಟ್ಟಿದ್ಯಾ ಅಂತ ಬೈತಾಳೇನೋ ಅಂತ ಅನ್ಕೊಂಡಿದ್ದೆ. ಅತ್ತೆನೂ ಅದೇ ಕ್ಯಾಟಗರಿ ಆದ್ರಿಂದ ಸೊಸೆನ ಏನು ಮಾಡ್ಲಿಲ್ಲ. ಒಟ್ಟಾರೆ ಆದರ್ಶ ಅತ್ತೆ ಸೊಸೆ ಇದ್ರಿ ನೀವು. ನೀವು ಮುದ್ದಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸುಂದರರಾಜ್ ಸರ್. ಪೂರ್ವಿ. ಎಸ್ ಸರ್. ನಮ್ಮ ಸಾರ್ ಹೇಳ್ದಾಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದಂಗೆ ನಿನಗೆ ವಾಯ್ಸ್ ಈ ಥರ ಆಗಿದ್ದೇ ಒಳ್ಳೇದಾಗೋಯ್ತು. ಯಾಕೆಂದರೆ ನನ್ನ ಅಶರೀರವಾಣಿ ಕೇಳಿದಾಗ ಯಾರಪ್ಪ ಇಷ್ಟು ತಪ್ಪು ವಾಯ್ಸಲ್ಲಿ ಮಾತಾಡಿದ್ದಾರೆ, ಯಾರೋ ದೊಡ್ಡವ್ರ ಕೈಲಿ ಮಾತಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೀನೇ ಅಂತ ಗೊತ್ತಾದ್ಮೇಲೆ ತುಂಬ ಮ್ಯಾಚ್ ಆಗೋಯ್ತು. ತುಂಬ ಅದ್ಭುತವಾಗಿ ಅಭಿನಯಿಸಿದ್ಯಮ್ಮ. ಇಟ್ ಆಲ್ಸೋ ಗೋಸ್ ಟು ದ ಸೊಸೆಗೂ ಅಷ್ಟೇ. ನಿನ್ನ ಹೆಸರೇನಮ್ಮ? ಸೃಷ್ಟಿ. ಸೃಷ್ಟಿ, ನಿನ್ನನ್ನು ದೇವರು ಚೆನ್ನಾಗೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಒಳ್ಳೆ ಸೊಸೆ. Keep it up. Thank Carry you, on. Sir. Thank you very much. Thank you very much. ಪುಟಾಣಿಗಳ ಈ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನಿಸ್ತು ರಾಧಿಕಾ? ಎಷ್ಟು ಕಲಿಯಕ್ಕಿದೆಯಪ್ಪ ಇವರಿಂದ ಅಂತ ಅನ್ಸುತ್ತೆ. ಅವ್ರ ಎನರ್ಜಿ ಆಗಲಿ, ಅವ್ರು ಏನೊಂದು ಇನ್ಹಿಬಿಷನ್ಸ್ ಇಲ್ಲದೆ ಮಾಡ್ತಾರೆ. ಸೊ ನಂಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಸೃಷ್ಟಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನಗನ್ನಿಸ್ತು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಈ ಥರನೇ ಕಂಟಿನ್ಯೂ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್ ನಿಮ್ಗೆ. ಸೊ ಮಕ್ಕಳ ಚಿಲ್ಲರ್ ಪಾರ್ಟೀಸ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. ಓಕೆನಾ? ಹೋಗಿ ಬನ್ನಿ. ಹಂಗೆ ಕೇಳು ಸಖಿ ಕೇಳು, ನಾ ನಾರೆಂದು ತಿಳಿದಿರ್ತಿ. ಏನಾ ಇದು? ನೀನ್ ನಾರ್ಮಲ್ ಕನ್ನಡನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಎಲ್ಲರೂ ಒದಾಡ್ತಿರ್ತಾರೆ. ಸೊಕ್ಕಿನಿಂದ ನುಡಿಯದಿರ್ತೆಣ್ಣೆ, ಇದು ನನ್ನ ನುಡಿಯಲ್ಲಂ. ಹಳೆಗನ್ನಡದ ಮಧುಚಂದ್ರ ಪುರಾಣ ಬಿತ್ತರಿಸಲ್ ಬರುತ್ತಿರ್ಪ ನಮ್ಮ ಕಲಾವಿದರ್ಗಳ್. ಓಕೆ, ಪ್ರೀತಿಯಿಂದ ನಾವು ಸ್ವಾಗತ ಮಾಡೋಣ ಅಳಿ ಕಟ್ಟೆ ಆಂಥಮ್ಸ್ ಆನ್ ಸ್ಟೇಜ್. ನಿಮ್ಮಪ್ಪನ ವೀರ್ಯಕ್ಕೆ ಜೈಪ, ವೀರನೇ ನೀನಾಗಿದ್ದೊಡೆ. ಆಚೆ ಬಾರೋ ಬಾರೋ ಆಚೆ ಬಾ.
ಬರಲಿ ಬಿಡು, ಅವನು ಬರಲಿ ಅಂತೆ. ನಾನು ಸರ್ಪದಂತೆ ಬುಸುಗುಟ್ಟಿ ಉರುಗದಂತೆ ಉರಿಯುತ್ತಿರುವುದು. ಮಗಳೇ, ನೀನ್ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ. ಅವಮ್ಮ ಮೊದ್ಲೇ ಕುಸ್ತಿ ಪೈಲ್ವಾನು ಬಂದ್ರೆ ಆ ಅಮ್ಮತಿ ಮೀನ್ ಉತ್ತರಲ್ಲ ಹಂಗ ಉತ್ತರ ಬಾವಳಿಗೆ. ಆಚೆ ಬಾ, ನಾ ಹೊರ ಬಂದಿರ್ಪೆ, ನೀ ಬಾ. ಮಲಗಿದ್ದ ಸರ್ಪದ ಬಾಲವ ಕೆರೆದು ಕೆಣಕಿರುವೆ, ಬಾರೆ ಆಚೆ ಬಾ. ಹಟ್ಟಿಯೋ ರೊಟ್ಟಿಗಾಗಿ ರಾಗಿಯ ಒಣಕೆಯಲ್ಲಿ ಕುಟ್ಟುವ ಹೆಣ್ಣೆ, ನನ್ನೊಂದಿಗೆ ಸೆಣಸುವುದು ಮಜ್ಜಿಗೆಯಲ್ಲಿ ಕಡೆದು ತೆಗೆದಂತಲ್ಲ ಬೆಣ್ಣೆ. ಹೇ ಗುಂಡಾಪುರದ ಹುಂಡಿ, ಬೊಂಬಿಗೆ ಬಟ್ಟೆ ಸುತ್ತಿದಂತಿರೋ ಜಗಮೊಂಡಿ, ಬಾರೆ ಆಚೆ ಬಾ. ಬಾರೆ ನೀ ಹೆದರದಿರು ಮಾತೆ, ಆ ಸೊಕ್ಕಿನ ಬೆಕ್ಕು ಬರಲಿ ಎಂದೆ ನಾನಿಲ್ಲಿ ಸಮರ ಸಾರಿ ಕುಳಿತಿರುವುದು. ಏ ತಾಕತ್ತಿದ್ರೆ ಆಚೆ ಬಾರೆ ಬಾ, ಬಾರೆ ಬಾ, ಏ ಬಾರೆ. ಈಗ ಆಚೆ ಬಾರೋ, ನಾ ಒಳ ಸರಿದ ಮೇಲೆ ಹೊರ ಬಂದು ಸಮರ ಸಾರಿರ್ಪ ಸಮಾರಿ ಶೂರನೆ. ನಾ ತಿರುಗಿ ಬರುವ ಮುನ್ನ ಹೆದರಿ ಒಳ ಓಡಿದ ಉತ್ತರ ಕುಮಾರನೆ, ಬಾರೋ ಬಾ. ಏ ಬಾರೆ, ನಿಮ್ಮ ಮಗುನ ಮಗಳ ನಿಮ್ಗೆ ಎಷ್ಟೆಲ್ಲ ಹೇಳ್ಬೇಕು, ತಗ್ದಿ ಬರಪ್ಪನ್ ಕೊಡ್ಸ್ಬಿಡ್ತೀನಿ. ಅವನು ಬರಲಿ ಎಂದೆ ನಾನು ಸಮರಕ್ಕೆ ಸಾಧು ಕುದು ಕುಳಿತಿರ್ಪೆ. ಅವತ್ತಿರ್ಪೆ ಆ ಸಗಣಿ ಸಮಸ್ಯೆ ನಮ್ಗೆ ಯಾಕೆ, ನನ್ನ ಮಾತು ಕೇಳೋ ಬಂದ್ರೆ ಅಕ್ಕ ಮಕ್ಕ ಹೊಡಿತಾರೆ ನಡಿವಳಿ. ನಾಗರ ಜಡೆಯ ನಾಗರ ಬಾವಿ ನಾಗಿನಿಯೇ, ಭುಜದೋಳು ಬಲವಿದ್ದರೆ ಆಚೆ ಬಾ. ಎನ್ನ ಪಾದರಕ್ಷೆಯ ತೊಟ್ಟು ನಿನ್ನ ಮೆಟ್ಟಿ ಬಿಡುವೆ. ಅಡುಗೆ ಕೋಣೆಯೊಳಗೋಳು ಎಂದು ಗೋಳಾಡುತ್ತ ಗೊಣ್ಣೆ ಸುರಿಪ ಹೆಣ್ಣೆ ಬಾ. ನೀ ಮಾಡಲಾರೆ ನನ್ನ ಗರ್ವ ಭಂಗ, ನಾ ಮಾಡಬಲ್ಲೆ ನಿನ್ನ ಮರ್ಯಾದೆಯ ಭಂಗ. ಮಾತೆ ನೀ ಹೆದರದಿರು, ಆ ಸೊಕ್ಕಿನ ಬೆಕ್ಕು ಬರಲಿ ಎಂದೆ ನಾನಿಲ್ಲಿ ಸಮರಕ್ಕೆ ಸಾರಿ ನಿಂತಿರುವುದು. ಬಾರೆ ಬಾರೆ ಬಮ್ಮಾಯಿಲೆ ಬಮ್ಮಾಯಿಲೆ, ಏನ್ ಆಟ್ಕುಳಿ ಆಡ್ತಾ ಇದೀಯ? ನಾನು ಬೆಳಗ್ಗೆ ನೋಡ್ತಾ ಇದೀನಿ, ಏನ್ ವಟ ವಟ ಅಂತ ಇದ್ರೆ ಅವನು ಮಗ್ನುವೆ. ಬಮ್ಮಾಯಿಲೆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗದೆ ನೋಡ್ಕೊಂಡೆ ಬಿಡ್ತೀನಿ. ಬಾಬಾ ಹೆಂಗ್ ರೇಗಾಡ್ತಾವಳು ನೀ, ಸುಮ್ಕಿರೋ ಜಾಸ್ತಿ ರೇಗಾಡ್ತಾ ಇದ್ದೀನ ಬೆಳಿ ಓಡ ಬಿಡ. ಅವನ್ ಯಾವನಯ್ಯ, ಅವನು 16 ವರ್ಷದ ಪ್ರಾಯದ ಮುದಿ ಹುಡುಗ. ಬಾರಯ್ಯ ಆಚೆ, ಇಲ್ಲಿಲ್ಲಕ್ಕಾಗದೆ ಕೆಳಗೆ ಎರಡು ಕಾಲು ಗಡಗಡನೆ ನಡುಕ್ತವೆ. ಅಪ್ಪ ಮಗಳು ಸೇರ್ಕೊಂಡ್ ನನ್ ಮನೆ ಮುಂದೆ ನಸುರಣಿ ಆಟ ಆಡಿದ್ರೆ ಅದೇನೋ ಚಾರ್ಜ್ ಆಗಿದೆ ಅಂದೆಲ್ಲ ಫ್ಯೂಸ್ ಹಾಕಿ ತಕ್ಬಿಡ್ತೀನಿ. ಏ ಮಾತೃದೇವ, ಅವು ಬಾರವೋ ಬಂದ್ಗಿಂತ ಬಿಟ್ಟರು ಬಾ. ಮಗನೇ ಬರ್ಲಿ ಅಂತ ತಾನೇ ನಾನು ಇಲ್ಲಿ ಮೈಕ್ ಹಾಕಿದ್ರು, ಸ್ಪೀಕರ್ ಕಿತ್ತೋಗತರ ಕಿರ್ಸ್ತಾ ಇರೋದು ನೋಡೋ. ಮರ್ಯಾದೆಯಿಂದ ಹೇಳ್ತೀನಿ, ನೀನ್ ಮನೆಯಲ್ಲಿ ಮುಖ ಮುಚ್ಕೊಂಡೆದ್ದೆ ಈ ಗೆದ್ದೆ ಇಲ್ಲ ಅಂದ್ರೆ ಇಲ್ಲ ಒದ್ದು ಒದ್ದು ನನ್ ಗದ್ದೆ ಗುಮ್ಮನ್ ನೋಡ್ಬಿಡ್ತೀನಿ. ಸುಮ್ಕಿರ್ಲ ಯಾರಾಗ ಅದು ಬೆಳಿಗ್ಗೆಯಿಂದ ಬಾಯಿಗೆ ಪುರ್ಸೋತಿಲ್ಲ ಬೊಗಳ್ತಾ ಇರೋದು, ಬರೀ ಆಚಕೆ ಬರೀ ಆಚಕೆ. ಅವ್ನ ಯಾವನ್ಲ ಅರ್ಧ ರಾತ್ರಿ ಕದ ಬಡಿತಾರ, ನೀವು ಮನ ಮರದಿ ಇಲ್ವ, ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕಲ್ಲ ನಿನ್ಗೆ. ಸರ್ ನಮಸ್ತೆ, ಚೆನ್ನಾಗಿದ್ದೀರ? ಯಾರಾಗ ಅದು ಬೆಳಿಗ್ಗೆ ಬಾಯಿಗೆ ಪುರ್ಸೋತಿಲ್ದಂಗೆ ಬೊಗಳ್ತಾ ಇರೋದು? ಸರ್ ನಾವು ಒಳಗಡೆ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಕೇಳ್ಕೊಂಡ್ ಮಲಗಿದ್ದು. ಕಂಪ್ಲೇಂಟ್ ಬಂದಿದೆ ರೀ. ಕಂಪ್ಲೇಂಟ್ ಏನಂತ ಸರ್? ಇಲ್ಲಿ ಜಗಳ ಮಾಡೋರ್ ಜಗಳ ಕೇಳೋಕ್ ಆಗದೆ ಬೀದಿಲಿದ್ದು 9 ನಾಯಿಲಿ 3 ನಾಯಿ ನಿಗರ್ಕೊಂಡವೆ, ಉರ್ಬಿಟ್ಟು ಓಡಾಗ್ಯಾವೆ. ಕಂಪ್ಲೇಂಟ್ ಕೊಟ್ಟಿರ್ಬೇಕು ಸ್ವಾಮಿ. ಹೌದೌ ಸ್ವಾಮಿ, ಇಲ್ಲೇ ಹುಣ್ಸೆ ಮರದ ಮೇಲಿರೋ ಗೂಬೆ ಇಲ್ಲೇ ಒಕ್ಕರ್ಸ್ಕೊಂಡಿರೋ ಕೊಟ್ಟಿರ್ಬೋದು. ಯಾರಾದ್ರೂ ಕೊಟ್ಟಿರ್ ಬಿಡಿ, ನಾನ್ ಕೇಳ್ತಾ ಇರೋದು ಇಲ್ಲಿ ಯಾರು ಜಗಳ ಮಾಡ್ತಿದಾರೆ ಅಂತ. ಇದ್ದವ್ರ ಮೂರಲ್ಲಿ ಮಗು ಹುಟ್ಟಿಸ್ತಾರೆ ಯಾರು? ಅರ್ಧ ರಾತ್ರಿ ಮಂಚುದ ಕೆಳಗಡೆ ಯಾರು ಮಲಗಿದ್ರು ಅವರು ಅಂತ. ಅವ್ರೇ ಅಂತ ಏನ ಯಾ ಸಾಕ್ಷಿ? ನೋಡಿ ಸ್ವಾಮಿ, ಕಳ್ಳ ಮನೆ ಒಳಗ್ ಬರ್ಬೇಕು ಅಂದ್ರೆ ಕಾಲಿಂಗ್ ಬೆಲ್ ಓದ್ಬಿಟ್ಟು ಬತ್ತಾನೆ, ಮನೆ ಕಿಂಡಿ ಕೊರದಿ ಕಣ್ಣ ಹಾಕ್ತಾನೆ ಸ್ವಾಮಿ, ದೇವಸ್ಥಾನ ಉಂಡಿ ನೋಡಿ ಗುನ್ನ ಹಾಕ್ತಾನೆ ಸ್ವಾಮಿ.
ಕಳ್ಳಂಗೆ ಕಳ್ತನ ಕಲ್ಸವನೆ, ಪೊಲೀಸ್ಗೆ ಪೊಲೀಸ್ಗೆ ಕಲ್ಸ್ ಕಲ್ಸ ಬೇಡ. ಸ್ವಾಮಿ ಮುತ್ತ ಚೆನ್ನಾಗಿ ಬೆಂಡೆತ್ತಿ ಏನಂದಮ್ಮ ಏನಂತ ಇದೆಯಮ್ಮ ನೀನು, ನಿನ್ ಬದುಕಿರದೆ ವೇಷ್ಟು ಕೊಡ್ರಿಲಿ ಸಾ, ಕೊಡ್ರಿಲಿ ಸಾ. ಡಮ್ ನಾನ್ ಕೇಳ್ತಾ ಇರೋದು, ಯಾರು ಜಗಳ ಆಡ್ತಿದಾರೆ ಅಂತ? ನಾವಲ್ಲ. ಹೇ ನೀವಲ್ಲ ಅಂದ್ಮೇಲೆ ಇನ್ಯಾರು? ಈ ಮನೇಲಿ ಇರೋದು ಯಾರು? ನಾವಲ್ಲ. ಈ ಮನೇಲಿ ಇರೋದು ಯಾರು? ಏನ್ ತಮಾಷೆ ಮಾಡ್ತಿದಾರ ಈ ಪೊಲೀಸ್ ಪಾಪಣ್ಣನ ಹತ್ರ? ಇವಳು ನಿನಗೇನಾಗ್ಬೇಕು? ನನ್ನ ಹೆಂಡತಿ ಮಗಳು. ಈ ಮುದುಕ ಏನಾಗ್ಬೇಕು ನಿನಗೆ? ಪಿತೃ ದೇವೋ ಭವ. ಈ ಮುದುಕಿ ಏನಾಗ್ಬೇಕು ನಿನಗೆ? ಮಾತೃ ದೇವೋ ಅವ್ವ. ಈ ಹುಡುಗ ಏನಾಗ್ಬೇಕು ನಿನಗೆ? ನನ್ ಮಗ ಸ್ವಾಮಿ. ನೀನ್ ಬೇರೆ ತಾನೆ? ನೀನು ಬೇರೆ ತಾನೆ? ಹೌದು. ಈಗ ಕನ್ಫ್ಯೂಸ್ ಮಾಡ್ಬೇಡಿ, ನಾನ್ ಕರೆಕ್ಟ್ ಆಗಿದ್ದೀನಿ, ನೀವಿಬ್ರು ಬೇರ್ ಬೇರೆ. ಹೌದು. ಬೇರ್ ಬೇರೆ ಬಾಗ್ಲು. ಹೌದು. ಬೇರ್ ಬೇರೆ ಅವ್ರು ಬೇರ್ ಬೇರೆ ಬಾಗ್ಲು ಅಂದ್ಮೇಲೆ ನೀವಿಬ್ರು ಬೇರ್ ಬೇರೆ. ಹೌದು. ಮತ್ ಹೆಂಗ್ರಯ್ಯ ನಾವೆಲ್ಲ ಒಂದೇ ಅಂತೀರಿ? ಮನೆ ಒಂದು ಎರಡು ಬಾಗಿಲು. ಗೊತ್ತಿಲ್ವ? ಸ್ವಾಮಿ ಎರಡು ಬಾಗ್ಲು ಒಂದೇ ಮನೆ. ಮೊದ್ಲೇ ಹೇಳದಲ್ವೇನಯ್ಯ? ನೀವು ಮೊದ್ಲೇ ಕೇಳೋದಲ್ವಾ ಸರ್? ಇದೊಂದನ್ನ ಬಿಟ್ಟು ಮಿಕ್ಕಿದ್ನೆಲ್ಲ ಕೇಳ್ತಿದ್ದೀರಿ ನೀವು. ಈ ವಯ್ಯ ಏನಾಗ್ಬೇಕಮ್ಮ ನಿನಗೆ? ಧರ್ಮಪತಿ. ಈ ಅಮ್ಮ ಏನಾಗ್ಬೇಕು ನಿನಗೆ? ಆ ಸ್ತ್ರೀ ನನ್ನ ಧರ್ಮಸತಿ ಅಲ್ಲ. ಮತ್ತೆ? ಮತಿ ಇಲ್ಲದ ನನ್ನ ಶ್ರೀಮತಿ. ಅಳಿಯಲ್ಲ ಮಗಳ ಗಂಡ. ಏ ಬರ ಇಲ್ಲಿ. ನೀವಿಬ್ರು ಗಂಡ ಹೆಂಡತಿರು ಒನ್ನಿ. ಕ್ಷಮಿಸಿ, ಗಂಡ ಹೆಂಡತಿ ಅಷ್ಟೇ. ಹೆಂಡತಿರು ಎನ್ನಲು ಇಲ್ಲಿ ಜಾಸ್ತಿ ಹೆಂಡತಿರೇನಿಲ್ಲ. ಅಪ್ಪ ತಮ್ ಕೆಲ್ಸವೇನು? ಅರೆ ಹೊಟ್ಟೆಯ ಅರೆ ಕಾಲಿಕ ನಿಷ್ಠಾವಂತ ಕನ್ನಡ ಉಪನ್ಯಾಸಕ. ತಮ್ದು? ನಾನು ಅಷ್ಟೇ, ಅರೆ ಹೊಟ್ಟೆಯ ಅರೆ ಕಾಲಿಕ ಒಬ್ಬ ನಿಷ್ಠಾವಂತ ಕನ್ನಡ ಉಪನ್ಯಾಸಕಿ. ಅದಿರ್ಲಿ, ಈಗ ನಮಗ ಬಂದ ಕಂಪ್ಲೇಂಟ್ ಪ್ರಕಾರ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಹಳೇ ಕನ್ನಡದಲ್ಲಿ ಹೊಸ ಗಂಡ ಹೆಂಡತಿಯರು ಜಗಳ ಆಡ್ತಿದ್ದಾರೆ ಎಂದು ಸುದ್ದಿ ಬಂತು. ಅದು ನೀವೇ? ನಾವಲ್ಲ. ನೀವೇ? ಕುರುಹು ಅಂತ ತೋರ್ವೀರ? ಇಲ್ಲ ಅನ್ನೋಳ. ಏನ್ ಸಾಕ್ಷಿ ಹೇಳ್ವಿರ? ಸಾಕ್ಷಿಯೋ? ಏನಮ್ಮ ನೀನು ಒಳ್ಳೆ ಕನ್ನಡ ಪಂಡಿತನಂತ ಮಗನ್ ಹೆತ್ಬಿಟ್ಟು ಅವನ ಹಳೆಗನ್ನಡದಲ್ಲಿ ಮಾತಾಡಿದ್ರೆ ನೀ ಕೊಳೆಗನ್ನಡದಲ್ಲಿ ಮಾತಾಡ್ತೀಯಲ್ಲಮ್ಮ. ಸ್ವಾಮಿ, ಕೊಳೆಗನ್ನಡ ಅಲ್ಲ, ನಡುಗನ್ನಡ. ಕನ್ನಡದ ಕುಟುಂಬವೇ ಏನೇ ನೀ, ಒಂದು ಒಳ್ಳೆ ಕನ್ನಡ ಕುಟುಂಬ ನೋಡಿ ತುಂಬಾ ಸಂತೋಷ ಆಯ್ತು. ನೀವ್ ಹಿಂಗೆ 100 ವರ್ಷ ಚೆನ್ನಾಗಿ ಬಾಳಿ. ಒಳ್ಳೇದಾಗ್ಲಿ. ನೀವ್ ಹಿಂಗೆ 100 ವರ್ಷ ಚೆನ್ನಾಗಿ ಬಾಳಿ, ಮುಂದಿನ ವರ್ಷ ಬರುವಾಗ ಒಬ್ಬ ಒಳ್ಳೆ ಕಂದನನ್ನ ಹೆತ್ತು ನಾಮಕರಣಕ್ಕೆ ನನ್ನನ್ನು ಕರೀರಿ, ನಾನೇನ್ ಬರ್ತೀನಿ. ಹೋಗಿ ಬನ್ನಿ ಆರಕ್ಷಕರೇ. ಎಲ್ಲ ಸೊಕ್ಕಿನ ಹೆಣ್ಣೆ, ಏನ್ ಬೇಳ್ದೆ ನೀ ಪಾಪಿಯೇ, ಸತಿ ಎಂಬ ಕಪಿಯೇ, ನಿನ್ನೆಳೆದು ಬರ ಸೆಳೆದು, ನಿನ್ನೆಳೆದು ಬರ ಸೆಳೆದು ಕಪಾಳಕ್ಕೆರಡು ಬಿಟ್ಟೊಡೆ. ಒಡಿಲ್ಲ, ಏನ್ ದೊಡ್ಡ ಗಣಸ್ಲ ನೀನು? ನಿಮ್ಮ ಅವ್ವ ತಪ್ಪಾಗಿದ್ರೆ ಎದುರಕ ಬೊಟ್ಟೆನ ಹೋಗಮಾಯ್ತು. ಹೇ ಜನಕ, ಹೋಗಮಾಯ್ತು. ನೀನ್ ಸುಮ್ಮನಿರ್, ಈ ಕೂರ್ಮವನ್ ನಾನೇ ಕೇಳ್ಬೇನ್. ಏ ನಿಮ್ಮನ ಕೋಪದ ಮರ್ಮವ ಎಂದು ನಿನಗುಂಟೆ ಮಾನವ ಮರ್ಯಾದೆ. ಕಾರ್ಗತ್ತಲೋಳು ಕೋಕಿಲೆಯಂತೆ ಕೂಗುವೆ, ಬಾಯನ್ ಕೋಣೆಯೋಳು. ಟಕ್ಕನಂತಿರ್ಪ, ನೀನೇ ಬಾ ಎನ್ನ ಕೋಣೆಯ. ಬರುವೆನ್, ಬಂದೇ ಬರುವೆನ್, ಬಂದು ತೋರ್ಪೆಯನ್ ತೋಳ್ ಬಲವನ್. ನಾ ಕಾಣ್ವೆ ಎನ್ನ ಹಸಿ ಬಿಸಿಯ ಉಸಿರಲಿ, ನೀ ಏನ್ ಕಿಸಿವೆ ಎನ್ನ ಗಂಡತನಕ್ಕೆ ಸವಾಲೆ. ಇದು ಹೆಂಡತನದ ಕರೆಯೋಲೆ. ಬರುವೆನ್, ಬಂದೇ ಬರುವೆನ್, ಬನದೋಳ್ ನುಗ್ಗಿದ ಮದಗಜದಂತೆ ಬರುವೆನ್. ನಾ ಕಾಯ್ವೆನ್ ಜೋಕೆ ಎನ್ನ ಜನಕ ದ್ವಾರದಲ್ಲಿ ಕಾಯ್. ಬಂದೇ ಬರುವೆನ್, ಬರುವೆನ್, ಬಂದೇ ಬರುವೆನ್, ನಾನಾಗಲೇ ಬಂದಿರುವೆನ್, ನಿಮ್ಮ ಸರಸ ಸಲ್ಲಾಪವನ್ನು ಕೇಳಿದೆ. ಆರಕ್ಷಕ ರಕ್ಷಿಸೆನ್ನ, ಕತ್ತಲಲ್ಲಿ ಕದ್ದು ಬಿತ್ತುವ ಎನ್ ಬತ್ತಳಿಕೆಯ ರಹಸ್ಯ ಮಂ ಯಾರಿಗೂ ಹೇಳ್ದಿರೇ ನಿನಗೆ 1000 ವರಹಮಂ ನೀಡುವೆ. ನೀ ಮಂಚ ಮಮ್ಮಿ ಏರಲು ಎನಗೆ ಲಂಚವೇ? ಅಯ್ಯೋ, ನವ ದಂಪತಿಗಳ ಹಿಂದೆ ಒಂದು ಸಿಂಪತಿಯ ಕತೆ ಇರ್ಪದು, ನಿಮಗೆ ತದನಂತರ ಹೇಳ್ವೆ. ಈಗ ಹಳೆಯ ಕನ್ನಡದ ಜಗಳ ಯಾಕೆ ಅಂತ ಗೊತ್ತಾಯ್ತು. ಏಯ್ ಬರ ಇಲ್ಲಿ, ಏಯ್ ಬರಮ್ಮ ಇಲ್ಲಿ.
ಇವರಿಬ್ರು ನಿಮ್ಮ ಮಕ್ಕಳು ತಾನೇ? ಮದುವೆ ಮಾಡಿದಿರಿ ತಾನೇ? ಹೌದು ಸ್ವಾಮಿ. ಮತ್ತೆ ಅವರಿಬ್ರು ನಿಂತ್ಕೇಳ್ಬೇಕು, ನೀವ್ಯಾಕ್ರಯ್ಯ ಜಾಗರಣೆ ಮಾಡ್ತಿದ್ರಿ? ಅದು ನನಗೆ ಬರ್ಬೇಕಾಗಿರೋ ದಕ್ಷಿಣ ಇನ್ನು ಸೆಟ್ಲ್ ಆಗಿಲ್ಲ ಸ್ವಾಮಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಗೊತ್ತು, ನಿನ್ನ ಹತ್ರ ದುಡ್ಡು ಇಲ್ವೇನಮ್ಮ? ಇದ್ದಿದ್ದೆಲ್ಲ ಗುರುದಕ್ಷಿಣೆಗೆ ಕೊಟ್ಟಲ್ಲ ಸ್ವಾಮಿ, ಅದಕ್ಕೆ ಬೇಕೀಗ ನನಗೆ ವರದಕ್ಷಿಣೆ. ವರದಕ್ಷಿಣೆ ಆಮೇಲೆ ಸಟ್ಲ್ ಮಾಡ್ತಾರೆ, ಮೊದ್ಲು ಇವರಿಬ್ರಿಗೂ ಸಂಸಾರ ಮಾಡಕ್ಕಾದ್ರೂ ಬಿಡಿ. ನೋಡ್ರಪ್ಪ ಕನ್ನಡದ ಪಂಡಿತರೆ, ನೀವು ಹಿಂಗೆ ಇದ್ರೆ ಫಸ್ಟ್ ನೈಟ್ಗಿನ ಮುಂಚೆ ಮುದುಕರಾಗಿ ಬಿಡ್ತೀರಿ. ನಮ್ಮ ವ್ಯವಸ್ಥೆನೇ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ಈ ದುಡ್ಡು ಇಟ್ಕೊಳ್ಳಿ, ಈಗ ಓಡಿ ಹೋಗಿ ಒಂದು ಮಗು ಆದ್ಮೇಲೆ ವಾಪಸ್ ಬನ್ನಿ. ಅಣ್ಣ ನೀ ನನಗೆ ದೇವ್ರಿದ್ದಂಗಣ್ಣ, ನನಗೇನಾದ್ರೂ ಗಂಡು ಮಗು ಆದ್ರೆ ನಿನ್ ತರನೇ ಪೊಲೀಸ್ ಮಾಡ್ತೀನಣ್ಣ. ಬ್ಯಾಡಮ್ಮ ಬ್ಯಾಡ ತಾಯಿ, ನಿಮ್ಮಂತೆ ಕನ್ನಡ ಸೇವೆ ಮಾಡೋ ಕನ್ನಡ ಕಂದನನ್ನಾಗಿ ಮಾಡಿ, ನಾನಿಬ್ಬರನ್ನು ಒಂದು ಮಾಡಿದ್ಕೂ ಸಾರ್ಥಕ ಆಗುತ್ತೆ. ನೀವೀಗ ಜೇನು ಚಂದ್ರಕ್ಕೆ ಹೋಗಿದ್ದು ಬನ್ನಿ. ಆರಕ್ಷಕರೇ, ಅದು ಜೇನು ಚಂದ್ರ ಅಲ್ಲ, ಮಧು ಚಂದ್ರ. ಯಾರೋ ಒಂದ್ ಚಂದ್ರ ಹೋಗ್ರಿ, ಹೋಗೋದು ಹೋಗ್ತೀರಾ? ಯಾವ್ದಾದ್ರು ಬೇರೆ ದೇಶಕ್ಕೆ ಹೋಗಿ ನಿಮ್ಮ ಅಪ್ಪ ಅಂದ್ರೆ ಕಾಟನಾದ್ರೂ ತಪ್ಪುತ್ತೆ. ಬೇಡ ಆರಕ್ಷಕರೇ, ಅದು ನಮಗೆ ಇಷ್ಟವಿಲ್ಲ. ಯಾಕೆ? ನಾವಿಬ್ಬರು ಕನ್ನಡ ಪಂಡಿತರು, ಹಾಗಾಗಿ ಕರ್ನಾಟಕದಲ್ಲಿಯೇ ಮಾಡಿಕೊಳ್ಳುತ್ತೇವೆ. ಏನ ಮಧು ಚಂದ್ರನ? ಓಹೋ, ಏನ್ ಕನ್ನಡ ಪ್ರೀತಿ, ಏನ್ ಕನ್ನಡ ಪ್ರೇಮ! ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ನಾನಿನ್ ಬರ್ತೀನಿ. ಹೋಗ್ಬಿಟ್ ಬನ್ನಿ, ಹೋಗ್ ಬನ್ನಿ ಆರಕ್ಷಕರೇ, ನಮಗೊಂದ್ ಮಗು ಆದ್ಮೇಲೆ ವಾಪಸ್ ಬರ್ತೀವಿ. ಕೆಮ್ಮಣ್ಣುಗುಂಡಿಗೆ ಹೋಗಣ್ಣ. ಸ್ವಾಮಿ, ಇಲ್ಲಿ ಕೆಮ್ಮಣ್ಣುಗುಂಡಿಗೆ ಹೋಗೋ ಬಸ್ ಯಾವಾಗ ಬರುತ್ತೆ? ಇನ್ನೇನೋ ಬರ್ತದೆ ಸ್ವಾಮಿ. ಮಾತೃದೇವ ಭವ, ಈಗೇನ್ ಮಾಡೋದು? ನೀವೇನ್ ಹೆದರ್ಕೋಬೇಡಿ, ನೀವೆಲ್ಲರೂ ಹೋಗಿ, ನಾವು ನಿಮ್ ಜೊತೆಲ್ಲೇ ಬರ್ತೀವಿ. ನೀವೆಲ್ಲೋ ನಾನಲ್ಲೇ, ನಾವೆಲ್ಲೂ ನಿಮ್ಮ ಜೊತೆಯಲ್ಲೇ. ಮಾತೃದೇವೋಭವ ಕೊಟ್ಟಿ ಬಿಡುವೆನ್, ಪಿತೃದೇವೋಭವ ತೊಟ್ಟಿ ಬಿಡುವೆನ್, ಸತಿದೇವಿ ಪತಿದೇವ ನಾವೀ ವಿರಹಂ ತಾಳಲಾರೆ. ನಾನೂ ಕೂಡ ತಾಳಲಾರೆ. ನಿಂಗ್ ಓಡೋಗಕ್ ಬರುತ್ತಾ? ಓಡೋಗಣ್ಣ. ನಾ ಓಡಿ ಕೊಟ್ಟಾಳರ್ ಮಕ್ಕಳು ಮೆಟ್ಟಾಳ್ತಿದ್ರಂತೆ, ನಿನ್ ಮಗಂಗೆ ನಿನ್ ಬುದ್ಧಿನೇ ಕಲ್ಸಿದ್ಯಲ್ಲಮ್ಮ. ಓಡ್ತೀನಿ ರಮ್ಮ. ಗಂಡು ಬೇಕೋ ಹೆಣ್ಣು ಬೇಕೋ? ನಿಮ್ಮ ದರ್ಪ ಏನು, ನಿಮ್ಮ ಪೌರುಷ? ನಾನು ನಿನ್ನ ತಟ್ಟಿ ಬಿಡುವೆನ್, ನಿನ್ನ ಕುಟ್ಟಿ ಬಿಡುವೆನ್, ನಿನ್ನ ಮಾಡಿಬಿಡುವೆನ್, ನಿನ್ನ ಚಿಚ್ಚು. ಸರಿಗೆ ಗೊತ್ತಾಗ್ತಾ ಇಲ್ಲ ನಂಗೆ ಅಷ್ಟೇ. ಆರಂಕುಶ ವಿಟ್ಟು ತಿವಿದುಡಂ ಮರೆಯದೆನ್ನ ಮನಂ ಈ ನಿಮ್ಮ ನಾಟಕಂ. ಏನು ನಿನ್ನ ತಲೆ? ಅಯ್ಯೋ ಅಯ್ಯೋ, ಇದು ಬಾಯಂ ಇದು ಬಾವಿಯಂ. ನೀವು ಬಿಟ್ರೆ ಹಿಂಗೆ ಹೇಳ್ತಾ ಇರುವರಂ. ಹಾ ಮೇಡಮ್ ಸರಂ, ಹೇಗಿತ್ತು ಈ ಹಳೆಗನ್ನಡ ಇದೆಯಲ್ಲ, ಹಳೆಗನ್ನಡ ಎಷ್ಟು ಕೇಳಿದ್ರು ಕೂಡ ಬೇಜಾರಾಗಲ್ಲ. ತುಂಬಾ ಹಿತವಾದಂತ ಅದ್ಭುತವಾದಂತ ಭಾಷೆ ಅದು. ನಾವು ಇವತ್ತಿನ ಈ ಮಾಡರ್ನ್ ಯುಗದಲ್ಲಿ ಅದನ್ನ ಮರ್ತೇ ಹೋಗ್ಬಿಟ್ಟಿದೀವಿ. ಇವತ್ತು ಈ ವೇದಿಕೆಯಲ್ಲಿ ಅದನ್ನ ಮತ್ತೆ ನಮ್ಗೆ ಕೇಳಿಸಿ ನಮ್ಮ ಕಿವಿ ಮನಸ್ಸು ಮೈ ಎಲ್ಲ ಪಾವನ ಆಯ್ತು. ಈ ಕಾನ್ಸೆಪ್ಟ್ ಯಾರಿಗೆ ಹೊಳಿತೋ ಅವ್ರಿಗೆ ಮೊದಲನೇ ನಮಸ್ಕಾರ. ನಾನು ಓದೋದು ಸುಲಭ, ಬರೆಯೋದು ಕೂಡ ಸುಲಭ, ಅದನ್ನ ಹೇಳೋದಿದೆಯಲ್ಲ ಅದು ಬಹಳ ಕಷ್ಟ ರೀ. ಅದನ್ನ ಕಲ್ತು ಪ್ರೆಸೆಂಟೇಶನ್ ಮಾಡೋದಿದೆಯಲ್ಲ, ಹ್ಯಾಟ್ಸ್ ಆಫ್ ನಿಮ್ಮಿಬ್ರಿಗೆ. ನೀವು ಕಲ್ತ್ಕೊಂಡು ಹೇಳ್ತಾ ಇದ್ದೀರಿ ಅನ್ನೋ ಫೀಲಿಂಗೇ ಬರಲಿಲ್ಲ ನಮಗೆ. ನೀವು ಅದರಲ್ಲೇ ಜೀವಿಸ್ತಾ ಇದ್ದೀರಿ ಅನ್ನೋ ಭಾವನೆ ನಮಗೆ ಬಂತು. ಅಷ್ಟು ಸುಂದರವಾಗಿ ಅದನ್ನು ಪ್ರೆಸೆಂಟೇಷನ್ ಮಾಡಿದ್ರಿ ನೀವಿಬ್ರು, ಎಕ್ಸ್ಪೆಷಲಿ ನೀಲ. ನಿನಗೆ ಕರಗತ ಹೋಗ್ಬಿಟ್ಟಿದೆ, ತುಂಬ ವಿಶೇಷವಾಗಿತ್ತು ನಿನ್ನ ಪ್ರೆಸೆಂಟೇಷನ್. ನಮ್ಮ ಮುದಿಯರು, ನಿಮ್ಗೆ ಯಾಕ್ರಿ ವಯಸ್ಸಾದ ಕಾಲದಲ್ಲಿ ಇವೆಲ್ಲ? ತುಂಬ ಚೆನ್ನಾಗಿ ಮಾಡಿದ್ರಿ, ಎಷ್ಟು ಚೆನ್ನಾಗಿತ್ತು ರೀ. ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಸೂಪರ್. ನನಗೆಲ್ಲಿ ಭಯ ಆಗೋಯ್ತು ಗೊತ್ತಾ? ಸೌಮ್ಯ ಬಂದ್ಬಿಟ್ಟು ಫ್ಯೂಸ್ ಕಿತ್ತಾಕ್ತೀನಿ ಅಂದ್ರಲ್ಲ ಗಾಬರಿ ಆಗೋಯ್ತು. ಯಾಕೆಂದ್ರೆ ಜೀವನದಲ್ಲಿ ನೀವು ಇನ್ನೂ ತುಂಬಾ ಪವರ್ ಸಪ್ಲೈ ಮಾಡೋದಿದೆ ಅಲ್ಲ, ಜೀವನದಲ್ಲಿ ನೀವು ಇನ್ನೂ ಮುಂದೆ ಸಾಧಿಸ್ಬೇಕಾದಿದೆ ಅಂತ ಹೇಳಿದೆ. ನೀವು ಏನು ಹೇಳ್ತಾ ಇದ್ದೀರಾ? ನೀವು ಅವರು ಅದೇ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇರೋರು. ಓಕೆ ಸೌಮ್ಯ, ತುಂಬ ಚೆನ್ನಾಗಿತ್ತಮ್ಮ, ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ದಟ್ ಪೊಲೀಸ್ ಶಿವು ಅಲ್ಲ ಆರಕ್ಷಕ, ಅದ್ಭುತ ಕಣೆಯ. ಆದಷ್ಟು ಬೇಗ ನೀನು ಯಾರೋ ಕ್ಯಾಚ್ ಹಾಕೊಂಡು ಹೋಗ್ತಾರೆ ಸಿನಿಮಾಗೆ ನೋಡ್ತಾರೆ. ಯಾಕೆಂದ್ರೆ ನಿನ್ನ ಅಪಿಯರೆನ್ಸೇ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಮ 5 ಜನ ನಾನು ನೋಡೋಕ್ಕೆ ಕಣ್ಣಿಗೆ ಹಬ್ಬ, ಖುಷಿ ಆಯಿತು ನಮಗೆ. ಒಳ್ಳೇದಾಗಲಿ ಮುಂದಿನ ಸ್ಕ್ರಿಪ್ಟ್ಗೆ. ಧನ್ಯವಾದಗಳು. ಶೃತಿ ಮೇಡಮ್, ನಿಮಗೆ ಹೇಗೆ ಅನಿಸ್ತು? ಮೊದಲನೇ ಸರಿ ಮಜಾ ಭಾರತದಲ್ಲಿ ಈ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಮೆಚ್ಚಲೇಬೇಕಾದಂಥ ವಿಚಾರ. ಅದ್ಭುತವಾಗಿತ್ತು ನಿಮ್ಮ ಪ್ರಯತ್ನ, ತುಂಬಾ ಚೆನ್ನಾಗಿತ್ತು. ಇನ್ನು ನೀವಿಬ್ರು ಕಲಾವಿದರಾಗಿ ದೈತ್ಯ ಪ್ರತಿಭೆಗಳು ನಿಮ್ಮಿಬ್ರು, ಚಂದ್ರಪ್ರಭಾ ಅಂಡ್ ಸೌಮ್ಯ.
ಒಬ್ಬ ಶಿಕ್ಷಕಿಯಾಗಿ ನೀವು ಮಕ್ಕಳಿಗೆ ಪಾಠ ಹೇಳೋದು ಮಾತ್ರವಲ್ಲ, ಒಬ್ಬ ಕಲಾವಿದೆಯಾಗಿಯೂ ನಿಮ್ಮನ್ನು ನೋಡಿ ಕಲಿಯಂಥದ್ದು ಸಾಕಷ್ಟು ಇದೆ ಅಂತ ನೀವು ವೇದಿಕೆಯಲ್ಲಿ ನಿರೂಪಿಸ್ತಾ ಇದ್ದೀರಾ. ಅದ್ಭುತ ಸಂಜ್ಞ, ತುಂಬನೇ ಚೆನ್ನಾಗಿತ್ತು. ಇನ್ನು ಚಂದ್ರಪ್ರಭ ಬಗ್ಗೆ ಹೇಳಲೇಬೇಕಾಗಿಲ್ಲ, ಎಲ್ಲಾದರಲ್ಲೂ ನಿಮ್ಮದೊಂದು ಏನು ಹೇಳ್ತೀರಿ, ನಿಮ್ಮ ಚಾಪ್ ಮೂಡಿಸ್ಬಿಟ್ಟು ಹೋಗ್ತೀರಿ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ ಚಂದ್ರಪ್ರಭ. ನೀವು ಇವತ್ತು ನನಗೆ ತುಂಬ ವಿಶೇಷವಾಗಿ ಕಂಡಿದ್ದು, ತುಂಬ ವಿಭಿನ್ನವಾಗಿ ಕಂಡಿದ್ದು ಶಿವು ಅವರು. ಒಂಥರ ನಿಮ್ಮ ಮ್ಯಾನರಿಸಮ್ ತುಂಬ ಹೊಸದಾಗಿತ್ತು, ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿತ್ತು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ವಿಭಿನ್ನವಾಗಿತ್ತು. ತುಂಬಾ ಇಷ್ಟ ಆಯಿತು ಶಿವು ಅವರೇ, ಇಟ್ ವಾಸ್ ನೈಸ್. ಒಟ್ಟಾರೆ ಪಾಟೀಲ್ ಮತ್ತು ನೀಲ, ನಿಮ್ಮ ಹೋಮ್ವರ್ಕ್, ನಿಮ್ಮ ಡೆಡಿಕೇಶನ್ನ ನಾವು ಮೆಚ್ಚಲೇಬೇಕು. ಅಷ್ಟು ಪುಟಗಟ್ಟಲೆ ಇರುವಂಥ ಹಳೆಗನ್ನಡದ ಡೈಲಾಗ್ನ ಹೇಳಬೇಕಾದ್ರೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ. ಆ ಕಷ್ಟಕ್ಕೆ ಅತ್ಯಂತ ದೊಡ್ಡ ಪ್ರತಿಕ್ರಿಯೆ, ಪ್ರತಿಫಲ ನಿಮಗೆ ಸಿಗಲಿ ಅನ್ನೋದೇ ನನ್ನ ಆಸೆ. ಸಿಕ್ಕಿದೆ, ಆಲ್ ದಿ ಬೆಸ್ಟ್ ಸುಂದರಾಜ್ ಸರ್. ಈ ಎಪಿಸೋಡ್ನ ನಿರ್ದೇಶಕರ ಹೆಸರೇನು? ಪರಮಾನಂದ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಪುನೀತ್ ಅವರು ಸ್ಕ್ರಿಪ್ಟ್ ಬರ್ತಿದ್ದಾರೆ. ಕನ್ನಡ ಮಾಯಾ ಆತ್ತವರು ಸಂದರ್ಭದಲ್ಲಿ ಹಳೆಗನ್ನಡವನ್ನು ಕೇಳೋದಕ್ಕೆ ನಾವು ಬದುಕಿದ್ದೀವಿ, ಪುಣ್ಯ ಮಾಡಿದ್ದೀವಿ. ಬಹುಶಃ ಇಲ್ಲಿ ಪಾತ್ರಧಾರಿಗಳನ್ನ ನಾನು 5 ಬೆರಳಾಗಿ ನೋಡ್ತಾ ಇದ್ದೀನಿ. ಇದರಲ್ಲಿ ಯಾವ ಬೆರಳು ಬಹಳ ಮುಖ್ಯ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಬೆರಳುಗಳು ಅಷ್ಟೇ ಮುಖ್ಯ. 5 ಬೆರಳು ಸೇರಿದ್ರೆ ಒಂದು ಮುಷ್ಟಿಬಲ ಬರುತ್ತೆ. ಬಹುಶಃ ಇವತ್ತು ಈ ಮುಷ್ಟಿಬಲ ತಂದು ಕೊಟ್ಟಂಥ ಈ ಟೀಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀವ, ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತೀನಿ. ನಾನು ನೀಲ ನೋಡಿದ ತಕ್ಷಣ ಅನ್ಕೊಂಡೆ, ಯಾವಾಗಲೂ ಬಿಗಿನಿಂಗ್ಗೆ ಪ್ರಾರಂಭನೇ ಸಾಲಿಡ್ ಆಗಿರ್ಬೇಕು. ಮತ್ತೆ ನೋಡ್ತಾ ನನಗೆ ಆಶ್ಚರ್ಯ ಆಗಿದ್ದು, ಚಂದ್ರಪ್ರಭ ಅದು ಎಲ್ಲಿ ರೀ, ಯಾವ ತಾಯಿ ರೀ ನಿಮ್ಮನ್ನು ಎತ್ತಿರೋದು, ಏನ್ರಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್? ಬಹಳ ಚೆನ್ನಾಗಿತ್ತು, ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿ ಮಾಡಿದ್ರಿ, ಅದ್ಭುತ. ಎಲ್ಲ 5 ಜನಗಳು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಸ್ಪೆಷಲಿ ಟು ದ ಡೈರೆಕ್ಟರ್ ಅಂಡ್ ಟು ದ ರೈಟರ್ ಕುಂಬಾರನ್ಗೆ, ವರ್ಷ ದೊಣ್ಣೆಗೆ, ನಿಮಿಷ ನನಗೆ ಈ ಕುಂಬಾರ ಮಾಡೋ ಕೆಲಸ ನೀವು ಮಾಡಿದ್ದೀರಾ ಇವತ್ತು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾನು ಭಾಗ್ಯಶಾಲಿ ಈ ವೇದಿಕೆಯಲ್ಲಿ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇರೋದು. ಹ್ಯಾಟ್ಸ್ ಆಫ್ ಟು ದ ಟೀಮ್, ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್, ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್. ಇಲ್ಲಿ ಜೋರಾಗಿ ಚಪ್ಪಾಳೆ ಹೊಡೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ರಾಧಿಕಾ ಅವರ್, ಇದನ್ನ ನೋಡ್ತಾ ನನಗೆ ನನ್ನ ಸ್ಕೂಲ್ ಡೇಸ್ ಜ್ಞಾಪಕ ಬರ್ತಾ ಇದೆ. ಆವಾಗ ಎಷ್ಟು ಕಷ್ಟಪಟ್ಬಿಟ್ಟು ನಾವು ಹಳೆಗನ್ನಡನ ಕಲಿತಾ ಇದ್ವಿ, ಬಟ್ ನೀವು ಎಷ್ಟು ಸಲೀಸಾಗಿ ಅದನ್ನು ಮಾತಾಡ್ತಾ ಇದ್ದೀರಾ, ನನಗೆ ಅದು ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ನೀಲ ಮತ್ತು ಪಾಟೀಲ್, ಕಂಗ್ರಾಟ್ಸ್ ನಿಮಗೆ. ಯಾಕಂದರೆ ಅಷ್ಟು ಸರಾಗವಾಗಿ ಆ ಎನರ್ಜಿ ಇಟ್ಕೊಂಡು ಸ್ಟೇಜ್ ಮೇಲೆ ಹೇಳೋದು ತುಂಬಾ ಕಷ್ಟ, ಇದನ್ನು ನೀವು ಮಾಡಿದ್ದೀರಾ. ನಿಮ್ಮ ಒಂದು ಇಡೀ ತಂಡದ ಒಂದು ಟೈಮಿಂಗ್ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು. ಇವರು ಆಚೆ ಹೋಗೋದು, ಇವರು ಒಳಗಡೆ ಬರೋದು, ಸೊ ತುಂಬಾ ಅದ್ಭುತವಾಗಿತ್ತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ಥರ ಎಲ್ಲರೂ ಹೇಳ್ದಂಗೆ ಕನ್ನಡನೇ ಮರೆಯುವಂಥ ಕಾಲದಲ್ಲಿ ಹಳೆಗನ್ನಡದ ಒಂದು ಪ್ರಹಸನ ತಗೊಂಬಂದೀರಾ, ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳ್ದೆ. ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಶೀತಲ್, ಇಲ್ಲಿ ಒಂದು ಆಪರೇಷನ್ ನಡೀತಾ ಇದೆ. ಶೀತಲ್? ಹೌದಾ, ಏನು ಆಪರೇಷನ್? ಯಾರಿಗೆ ಏನಾಗಿದೆ, ಏನಾಯ್ತು, ಒಂದು ನಿಮಿಷ ಹೇಳ್ತಿ ಕೇಳು. ಈ ಆಪರೇಷನ್ ತುಂಬಾನೇ ಸಿಕ್ಕಬಿಟ್ಟೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದೆ. ಬಾ, ಆಪರೇಷನ್ ಅಲ್ಲಿ ಪೇಷಂಟ್ ಗತಿ ಏನಾಯ್ತು ನೋಡ್ಕೊಮಾಣ. ಲೆಟ್ಸ್ ವೆಲ್ಕಮ್ ಜೋ ಕುಮಾರ ಸ್ವಾಮಿ. ನೀವೇನ್ ಟೆನ್ಷನ್ ಹೋಗಿ, ಅವ್ರು ತುಂಬಾ ಒಳ್ಳೆ ಡಾಕ್ಟರ್. ಈ ಆಸ್ಪತ್ರೆ ನಿಂತಿರದೆ ಡಾಕ್ಟರ್ ರಾಕೇಶ್ ಅವರಿಂದ. ನಮ್ ಡಾಕ್ಟರ್ ರಾಕೇಶ್ ಎಂತ ಜೀನಿಯಸ್ ಅಂದ್ರೆ, ಕಿಡ್ನಿ ಸ್ಟೋನ್ ಇದೆ ಅಂತ ಮೂರ್ ಸತಿ ಬಂದು ಟ್ರೀಟ್ಮೆಂಟ್ ತಗೊಂಡೋದ್ ಪೇಷಂಟ್, 4ನೇ ಸತಿ ಬಂದಾಗ ಕಿಡ್ನಿನ ಕಿತ್ತಿ ಬಿಸಾಕ್ಬಿಟ್ರು ನಮ್ ಡಾಕ್ಟರ್ ರಾಕೇಶ್. ಕಿಡ್ನಿ ಇದ್ರೆ ತಾನೇ ಸ್ಟೋನ್ ಆಗೋದು, ಕಿಡ್ನಿನ ಇಲ್ಲ ಅಂದ್ರೆ ಸ್ಟೋನ್ ಹೇಗಾಗತ್ತೆ? ಈಗ ಪೇಷಂಟ್ ಎಲ್ಲಿದ್ದಾರೆ? ಇದೇ ಹಾಸ್ಪಿಟಲ್ ರಿಸರ್ಚ್ ಮಾಡ್ಕೊಂಡಿದ್ದಾರೆ. ಸಾರಿ,
ಡಯಾಲಿಸಿಸ್ ಮಾಡ್ಕೊಂಡಿದ್ದಾರೆ ಅಂತ. ಅಷ್ಟೇ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗೆ ಹಾರ್ಟ್ ಆಪರೇಷನ್ ಮಾಡೋದ್ ಬಿಟ್ಟು ಕಿವಿ ಆಪರೇಷನ್ ಮಾಡಿದ್ರು. ಅಂತ ಗ್ರೇಟ್ ಡಾಕ್ಟರ್ ನಮ್ ರಾಕೇಶ್. ಯಾಕೆ ಅವ್ರಿಗೆ ಶಾಕಿಂಗ್ ನ್ಯೂಸ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಕಿವಿನ ಆಪರೇಷನ್ ಮಾಡ್ಬಿಟ್ರು. ಈಗ ಪೇಷಂಟ್ ಹುಷಾರಾಗಿದಾರಲ್ವಾ? ಡಿಸ್ಚಾರ್ಜ್ ದಿನನೇ ಸತ್ತೋದ್ರು. ಅದು ಕೇಳಿಸ್ಬಾರ್ದು ಅಂತ ಕಿವಿ ಏನೋ ಆಪರೇಷನ್ ಮಾಡಿದ್ರು, ಆದ್ರೆ ಕಣ್ ಕಾಣಿಸ್ತಿತ್ತಲ್ಲ ಹಾಸ್ಪಿಟಲ್ ಬಿಲ್ ನೋಡಿ ಪಾಪ ಹೋಗಿ ಹಾಕ್ಸ್ಕೊಂಡ್ಬಿಟ್ರು. ಸರ್ ಎನಿವೇ ಹ್ಯಾಪಿ ಜರ್ನಿ. ಯಾಕೆ ಆಪರೇಷನ್ ಅದನ್ನ ಹೇಳೋ ಸಿಗ್ತೀರಾ ಇಲ್ಲೋ? ಡಾಕ್ಟರ್ ಆಪರೇಷನ್ ಗೆಲ್ಲ ರೆಡಿ ಇದೆ, ನೀವು ಓಕೆ ಅಂದ್ರೆ ಶುರು ಮಾಡದೆ. ಓಕೆ ಓಕೆ ಅಂದ್ಬಿಟ್ ಸುಮ್ಮನೆ ನಿಂತ್ಕೊಂಡ್ರೆ ನೀವೇ ಆಪರೇಷನ್ ಮಾಡ್ಬೇಕಾದವ್ರು. ಹಂಗೇಳಿ ಮತ್ತೆ ಏನ್ ಹೇಳಿದ್ರು ಕ್ಲಾರಿಟಿ ಇರ್ಬೇಕು. ನಾನ್ ಎಂತೆಂತ ಆಪರೇಷನ್ ಮಾಡಿಲ್ಲ. ರಮೇಶನ್ ಕಾಲ್ ಆಪರೇಷನ್ ಮಾಡಿದ್ ಯಾರು? ಯಾರು? ನಾನು. ಸತ್ತೋದ್ರಲ್ಲ. ಮಹೇಶನ್ ಕೈ ಆಪರೇಷನ್ ಮಾಡಿದ್ ಯಾರು? ಯಾರು? ನಾನು. ಅವರು ಸತ್ತೋದ್ರಲ್ಲ. ಇವಾಗ ಮಂಜುನು ಕಿಡ್ನಿ ಆಪರೇಷನ್ ಮಾಡೋದ್ ಯಾರು? ಅವ್ರು ಸತ್ತೋದ್ರಲ್ಲ. ಅವ್ರು ಎಲ್ಲಿ ಸತ್ತೋದ್ರು? ಇಲ್ಲೇ ಬದುಕಿದಾರ ತಾನೇ. ಅವರು ಸತ್ತೋಗ್ತಾರೆ, ಬೆಡ್ಸ್ಕಡ್ತೀರಾ? ನಿನ್ಗೇನು ಹುಷಾರಾಗ್ಬೇಕಂತಿಲ್ವಾ? ನೀವು ಡಾಕ್ಟರ್ ರಾಕೇಶ್ ಅಲ್ವಾ? ಅಲ್ಲಪ್ಪ, ಇವ್ರು ತುಂಬಾ ಒಳ್ಳೆ ಡಾಕ್ಟರ್, ನೀನು ಹುಷಾರಾದಂಗೆ ಅಂತ ತಿಳ್ಕೋ. ಥ್ಯಾಂಕ್ ಯು ಡಾಕ್ಟರ್. ಕಟ್ಕೊಂಡಿರೋ ಮೂತ್ರ ಬಿಟ್ಟಷ್ಟೇ ಸಮಾಧಾನ ಆಯ್ತು. ನಿಮ್ಗೆ ಈಗ ಒಂದು ಲೋಕಲ್ ಅನಸ್ತೇಷಿಯಾ ಕೊಡ್ತೀನಿ, ಅದಾದ್ರ ಮೇಲೆ ಏನೂ ಆಗಲ್ಲ. ಡಾಕ್ಟ್ರೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಬ್ರಾಂಡೆಡೆ ಕೊಡಿ. ಇಲ್ವಾ? ಬೇಡ, ಇದೇ ಹಾಕಿ. ತುಂಬಾ ಭಯ ಆಗ್ತಾ ಇದೆ ಡಾಕ್ಟರ್. ನೀನ್ ಭಯ ಪಡ್ಬೇಕಾದೇನಿಲ್ಲ, ಇಂಥ ಆಪರೇಷನ್ ಎಷ್ಟೋ ಮಾಡಿದಾರೆ ನಮ್ ಡಾಕ್ಟ್ರು. ಏನೋ ಒಂದು ನಾಲ್ಕು ಜನ ಬಿದ್ರು ಮೋಟರ್ ಅಲ್ಲಿ ಹೊತ್ಕೊಂಡು ಹೋಗ್ದಿದ್ರೆ ಸಾಕು. ಎಲ್ಲ ರೆಡಿನಾ? ಬಿದ್ರು ಮೋಟ್ರ ಕೊಡಿ. ನಂಗೆ ಡಿವೋರ್ಸ್ ಕೊಡಿ. ನನಗೆ ಡಿವೋರ್ಸ್ ಕೊಡಿ ಅಂದೆ. ಡಾಕ್ಟರ್ ಹತ್ರ ಏನ್ ಕೇಳ್ಬೇಕು ಏನ್ ಕೇಳಬಾರ್ದು ಗೊತ್ತಾಗಲ್ವ ನಮ್ಮ ನಿಮ್ಗೆ? ಏನ್ ಕೇಳ್ಬೇಕು ಅದ್ ಪಟ್ಟು ಕೊಡು. ಅವ್ರು ನನ್ನ ಗಂಡ, ನನಗೆ ಅವರಿಂದ ಮುಕ್ತಿ ಬೇಕು ಅಷ್ಟೇ. ಅಯ್ಯೋ, ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಚಕ್ಲಿ ತಿಂದಂಗ ಆಯ್ತಲ್ಲಪ್ಪ. ಮತ್ತೆ ಯಾರು ನೀವು ಇಲ್ಲಿ ಕೇಳ್ತಾರಾ? ಚಕ್ಲಿನ ನಾನ್ ಕೇಳ್ತಾ ಇದ್ದೀನಲ್ಲ. ಚಕ್ಲಿನ ಡಿವೋರ್ಸ್ ಅದ್ ನಂಗೆ ಬೇಕು ಅಂದ್ರೆ ಬೇಕು ಅಷ್ಟೇ. ಏನಮ್ಮ ನಿಮ್ ಪ್ರಾಬ್ಲಮ್? ಇವ್ರ ಮುಖ ನೋಡೋದಕ್ಕೂ ನನಗಾಗಲ್ಲ. ಬೆಳಗ್ಗೆ ಏಳಕ್ಕೂ ಮುಂಚೆ ಹೋಗ್ತಾರೆ, ರಾತ್ರಿ ಮಲಗಿದ ಮೇಲೆ ಬರ್ತಾರೆ, ನಂಗೆ ಟೈಮೇ ಕೊಡಲ್ಲ. ಅಷ್ಟೇ ತಾನೇ, ಆಪರೇಷನ್ ಆದ್ಮೇಲೆ ನಾನ್ ನೋಡ್ಕೋತೀನಿ. ಅಂದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದ್ರೆ ನನಗೇನಿದ್ರು ಇಲ್ಲೇ ಇವಾಗ್ಲೇ ತೀರ್ಮಾನ ಬೇಕು ಅಷ್ಟೇ. ನಾಳೆ ಅಪಾಯಿಂಟ್ಮೆಂಟ್ ತಗೋತೀನಿ, ಮಾತಾಡ್ಕೊಳ್ಳಿ. ಈಗ ನನ್ನ ಆಪರೇಷನ್ ಮಾಡ್ರು. ಅಪಾಯಿಂಟ್ಮೆಂಟ್ ತಗೊಂಡವ್ರ ಹತ್ರ ಮಾತಾಡೋಷ್ಟು ಟೈಮ್ ನನಗಿಲ್ಲ. ನನಗೇನಿದ್ರು ಇಲ್ಲೇ ತೀರ್ಮಾನ ಆಗಬೇಕು ಅಷ್ಟೇ. ಲೇ, ಮೂಗಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಮೂಗಲ್ಲಿ ಬರೋದು ಗೊಣ್ಣೆ ಡಾಕ್ಟ್ರೆ. ಸಾರಿ, ಬಾಯಲ್ಲಿ ಬಂದಂಗೆಲ್ಲ ಮಾತಾಡ್ಬೇಡ. ನಂಗೆ ಗೊತ್ತು ರೀ, ನಿಮ್ಗೆ ಬೇರೆ ಯಾವ ಜೊತೆ ಕಳ್ ಸಂಬಂಧ ಇದೆ ಅಂತ. ಅದಕ್ಕೆ ನನ್ನನ್ನ ಕಡೆ ಗಮನಿಸ್ತಾ ಇದ್ದೀರಾ? ಅದನ್ನ ಇಲ್ಲಿ ಮಾಡೋದಲ್ಲ, ಮೊದ್ಲು ಸ್ಕಾಲ್ಪಲ್ ಕೊಡು. ನಾನ್ ಕೊಡಲ್ಲ. ನನಗೇನಿದ್ರು ಇಲ್ಲೇ ಇವಾಗ್ಲೇ ಇಷ್ಟ ದೊಡ್ಡವ್ರ ಮುಂದೆನೆ ತೀರ್ಮಾನ ಆಗ್ಬೇಕು ಅಷ್ಟೇ. ಅವನು ನನ್ ಪೇಷಂಟ್. ವಾರೆ ವಾ ಗಣಸೆ, ಅವರು ನಿನ್ ಪೇಷಂಟು, ನನ್ ಹೆಂಡತಿ ಅಂತ ಗೊತ್ತಿದ್ಯೋ ಇಲ್ಲೋ? ಮೇಡಮ್, ಸಂಸಾರ ಅನ್ನೋದು ಹಾಲಂತರ, ಜಾಸ್ತಿ ಕುದಿಸ್ದಷ್ಟು ಹೋಗ್ತದೆ, ಕುದಿಸ್ಲಿಲ್ಲ ಅಂದ್ರೆ ಹೊಡೆದೋಗುತ್ತೆ. ಗಂಡ ಹೆಂಡತಿ ಜಗಳಾಡ್ತಿರ್ಬೇಕಾದ್ರೆ ನೀವೇನ್ರಿ ಮಧ್ಯೆ ದೊಣ್ಣೆ ಅಲ್ಲಾಡ್ಸೋದು? ರೀ ಮಂಗಳ ಅವರೇ, ನೀವು ಅದ್ರ ಸ್ಕಾಪಲ್ ಕೊಡಿ. ಎಸ್ ಡಾಕ್ಟರ್. ಸ್ಕಾಪಲ್ ಕೊಡಿ. ನಾನ್ ಕೊಡಲ್ಲ. ಹಲೋ, ಸ್ಕಾಪಲ್ ಕೊಡಿ ಅಂದೆ. ಕೊಡಲ್ಲ ಕಣೆ, ಕೊಡೆ. ಅದ್ ನಂದು ಕಣೆ. ಕೊಡಲ್ಲ ಕಣೆ. ನಿಮ್ಗಿಂತ ನಾನೇ ಎಷ್ಟು ವಾಸಿ, ಮೆಕ್ಯಾನಿಕ್ ಕೆಲ್ಸನಾದ್ರೂ ಸರಿಯಾಗಿ ಮಾಡ್ತೀನಿ. ಇವಾಗ ಏನ್ ಕೊಡ್ತೀಯ ಇಲ್ವಾ? ಇದ್ ನಿಮಗ್ ಬೇಕಲ್ವಾ? ತಗೊಳ್ಳಿ.
ಡಾಕ್ಟರ್ ಫೋನ್ ಇದೆಯಾ? ಯಾಕೆ? ನನ್ನ ಮನೆಗೆ ಫೋನ್ ಮಾಡಿ ನನ್ನ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ಕೊಳಕ್ಕೆ ಹೇಳ್ಬಿಡ್ತೀನಿ. ಯಾಕೆ ಒಳ್ಳೆ ಮಗು ತರ ಆಡ್ತಾ ಇದೀಯಾ? ನಮಗೆ ಮಕ್ಕಳಿಲ್ವಲ್ರಿ, ನನ್ನ ಮಗುನೇ, ನನ್ನ ಮಗುನೇ, ನಮ್ಮ ಮಗು ತರನೇ ಆಡ್ತೀನಿ. ಡಾಕ್ಟ್ರೇ, ನೀವು ಕೊಟ್ಟಿರೋ ಮದ್ದಿನ ಪವರ್ ಇಳಿತಾ ಇದೆ, ನನಗೆ ತುಂಬಾ ನೋವು ಆಗ್ತಾ ಇದೆ ಡಾಕ್ಟ್ರೇ. ನೋವು ನಿನಗೆ? ಹೊಟ್ಟೆ ನೋವು ನನಗೆ, ಮನಸ್ಸಲ್ಲಿ ನೋವು, ತುಂಬಾ ನೋವು ಆಗ್ತಾ ಇದೆ ಡಾಕ್ಟ್ರೇ. ಇರ್ತೀನಿ ಇರ್ತೀನಿ, ನಾ ಸುಮ್ಮನಿದ್ರೆ ನಿಮಗೆ ಚಂದ ಅಲ್ಲ, ಇರ್ತೀನಿ, ಶಾಶ್ವತವಾಗಿ ಸುಮ್ಮನೆ ಬಿಡ್ತೀನಿ. ನಿಮ್ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ, ಸುಮ್ಮನೆ ಇರಮ್ಮ. ನೀನೇ ಹೊಟ್ಟೆಲಿ ಗೆಡ್ಡೆ ಬೆಳೆಸ್ಕೊಂಡು ಒದ್ದಾಡ್ತಿದ್ಯಾ, ನಮ್ ಸಮಸ್ಯೆ ಪರಿಹಾರ ಹೇಳ್ತೀಯಾ? ಅದಕ್ಕೆ ಬಂದ ನದಿ ಮೇಲೆ ಡ್ಯಾನ್ಸ್ ಮಾಡಿ ಬನ್ನಿ ಬನ್ನಿ. ನನಗೂ ಹೆಂಡತಿ ಮಕ್ಳ ಊರೇ ಕಡಮ್ಮ. ಆದ್ರೆ ನನಗ್ ಮಕ್ಕಳಿಲ್ವಲ್ಲ. ಗಿಡ ನೆಟ್ಟಿದ ತಕ್ಷಣ ಹಣ್ಣು ಬೇಕಂದ್ರೆ ಆಗುತ್ತಾ? ಸ್ವಲ್ಪ ಹೊತ್ತು ಕಾಯ್ಬೇಕು ಕಣಮ್ಮ. ಗಿಡ ನೆಟ್ಟರೆ ಮಾತ್ರ ಸಾಕಾಗಲ್ಲ, ಅದ್ರ ಬುಡಕ್ಕೆ ಗೊಬ್ಬರ ನೀರೆಲ್ಲ ಸರಿಸರಿಗೆ ಹಾಕ್ಬೇಕು, ಹೇಳ್ರಿ ಅವ್ರಿಗೆ. ಡಾಕ್ಟ್ರೇ, ಕಾಟನ್ ಇದೆಯಾ? ಯಾಕೆ ಅವ್ರ ಬಾಯಿ ತುರ್ಕಕ್ಕೆ? ಇವಾಗಾದ್ರೂ ಗೊತ್ತಾಯ್ತಾ ನನ್ ಪ್ರಾಬ್ಲಮ್ ಏನು ಅಂತ? ನನಗೆ ಗೊತ್ತಾಯ್ತು, ನನಗೆ ನಾನೇ ನಿಮ್ ಪ್ರಾಬ್ಲಮ್ ಅಲ್ಲ. ಯಾಕೆ ಒಳ್ಳೆ ಬಾಯಿ ಬಡ್ಕಿ ತರ ಆಗ್ತಾ ಇದ್ಯಾ? ಹೌದ್ರಿ, ನಾ ಬಾಯಿ ಬಡ್ಕಿನ ಏನ್ ಇವಾಗ? ನಿನ್ ಜೊತೆ ಯಾವ ಗಂಡಗೂ ಸಂಸಾರ ಮಾಡಕ್ ಆಗಲ್ಲ. ಮಾಡ್ಬೇಡ್ರಿ, ಮಾಡ್ಲೇಬೇಡಿ, ಅದಕ್ಕೆ ತಾನೇ ನಾನ್ ನಿಮ್ಮತ್ರ ಡಿವೋರ್ಸ್ ಕೇಳ್ತಿರೋದು. ಹಲೋ, ಸ್ವಲ್ಪ ಸುಮ್ನೆ ರೀ, ನನ್ನ ಮನೇಲೂ ಇದೇ ಸಮಸ್ಯೆ ಇತ್ತು. ಸ್ವಲ್ಪ ದಿನ ಇಬ್ರು ಲಾಂಗ್ ಟೂರ್ ಹೋಗಿ ಇಬ್ರು ಏಕಾಂತವಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಗ 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 ಕೊಡಿ. ನೀವು ಟೂರ್ಗ್ ಹೋಗ್ತಾ ಇರೋ ವಿಷಯ ನಾ ಕೇಳಲೇ ಇಲ್ಲ. ನೀವು ಅವಳ ಜೊತೆ ಟೂರ್ಗ್ ಹೋಗ್ತಾ ಇರೋ ವಿಷಯ ನನಗ್ ಯಾಕೆ ಹೇಳಲಿಲ್ಲ ಅಂತೆ? ಏನು ಉಷಸ್ ಅಂತ ಹೇಳ್ಬೇಡಿ. ನಾನು ನಿಮ್ ಲೈಫ್ ನ ಸೆಕೆಂಡ್ ಹಾಫ್ ಅಲ್ಲೇ ಬಂದಿರ್ಬೋದು, ಆದ್ರೆ ನಾನು ಸೆಕೆಂಡ್ ಹ್ಯಾಂಡಲ್ ಅಲ್ಲ. ನನ್ ಮಾತಿಗೆ ಒಂಚೂರು ಬೆಲೆ ಇಲ್ಲ ಅಂತ ತಿಳ್ಕೊಂಡಿರಾ? ಮ್ಯಾಚ್ ಮುಗಿತು ಅನ್ಕೊಂಡ್ರೆ ಮತ್ತೆ ಸೆಕೆಂಡ್ ಇನ್ನಿಂಗ್ ಶುರು ಆಯ್ತಲ್ಲಪ್ಪ. ಮುಚ್ಕೊಂಡ್ ಮಲ್ಕಳಯ್ಯ, ಬನ್ರಿ ಈ ಕಡೆ, ಬನ್ರಿ ಈ ಕಡೆ. ಏನೋ ಇವಳೇನಾ ಪಾತ್ರ ಕಿತ್ತಿ? ನಾನಲ್ಲ ಕಣೆ ಪಾತ್ರ ಕಿತ್ತಿ, ನೀನು. ನನ್ನ ಗಂಡಂಗೆ ಗಾಳ ಹಾಕಿ ನನ್ನನ್ನೇ ಪಾತ್ರ ಕಿತ್ತಿ ಅಂತೇನೆ? ಹೇಳ್ಬೇಡಿ, ಇದೆಲ್ಲ ಚೆನ್ನಾಗಿರಲ್ಲ. ಆಮೇಲೆ ನೀವು ಅಂಡ್ಕೊಂಡಿದ್ರೆ ಮಾತ್ರ ಚೆನ್ನಾಗಿರುತ್ತಾ? ಇದೇನ್ ಆಸ್ಪತ್ರೆ ಅನ್ಕಂಡ್ರೆ ಮಾರ್ಕೆಟ್ ಅನ್ಕಂಡ್ರ? ಡಾಕ್ಟರ್ ಆಪರೇಷನ್ ಮಾಡೋಗ್ರಿ. ಏ ಹೋಗ್ರಮ್ಮ. ಸಮಾಧಾನ ಕೊಡಿ. ಅವಳನ್ನ ಕೇಳಿ. ಸ್ಕಾಪಲ್ ಕೊಡಿ. ಅವಳನ್ನ ಕೇಳಿ. ಸ್ಕಾಪಲ್ ಕೊಡಿ. ನನ್ನ ಊಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಫಾರಿನ್ ಟೂರ್ ಕರ್ಕೊಂಡು ಹೋಗೋ ಪ್ಲಾನ್ ಹಾಕಿದ್ರಲ್ಲ, ಅವಳನ್ನ ಕೇಳಿ. ಐ ಆಮ್ ಸಾರಿ. ಜೈ ಜೈ ಜೈ. ಮಂಜು ಡಾಕ್ಟರ್, ನಿಮ್ಮ ಆಪರೇಷನ್ ನಾನ್ ಮಾಡ್ತೀನಿ, ನೀವೇನ್ ಹೆದರ್ಕೋಬೇಡಿ. ಆಪರೇಷನ್ ಲ್ಯಾಗ್ ಮಾಡಬೇಡಿ ಡಾಕ್ಟರ್. ಓಕೆ ಓಕೆ ಓಕೆ. ನರ್ಸ್, ಸ್ಕಾಪಲ್ ಕೊಡಿ. ನನ್ನ ಗಂಡ ಇನ್ಯಾವಳ ಜೊತೆ ನಾವರಂಗಿ ಆಟ ಆಡ್ತಿರ್ಬೇಕಾದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ನೀನು ಒಬ್ಬ ಗಂಡಸೇನೋ ಅಲ್ವಾ? ನಿನಗೆ ಆಪರೇಷನ್ ಆಗ್ಬೇಕೋ ಬೇಡವೋ? ಕನ್ಫರ್ಮ್ ಗಂಡಸೆ. ನಾನು ನಿಮ್ಮನ್ನ ಫಾರಿನ್ ಟೂರ್ ಕರ್ಕೋಗ್ಬೋದಾ? ಏನೇ ಅಲ್ಲ, ಅವ್ರು ಕರ್ಕೋ ರೀತಿ ಕಾಣ್ತಾ ಇಲ್ಲ ಅದಕ್ಕೆ. ಹೌದಾ? ಫಾರಿನ್ ಟೂರ್ ಕರ್ಕೊಂಡು ಹೋಗ್ತೀರಾ? ಸೋ ಕೊಲೆ, ಅಯ್ಯೋ ಕೊಲೆ ಕೊಲೆ. ಬಾರೋ ಫಾರಿನ್, ಬರ್ತೀನಿ ಬಾರೋ. ಅಯ್ಯೋ ಎಲ್ಲರೂ ಹೋದ್ರೆ ನನ್ನ ಆಪರೇಷನ್ ಮಾಡೋದು ಯಾರಪ್ಪ? ನಿಮ್ಮ ಆಪರೇಷನ್ ನಾನು ಮಾಡ್ತೀನಿ, ಡೋಂಟ್ ವೆರಿ. ಇವೇನಿದ್ರುಕೋಬೇಡಿ, ಇಂಥ ಆಪರೇಷನ್ ನಾನು ತುಂಬ ಮಾಡಿಬಿಟ್ಟಿದ್ದೀನಿ. ಓಕೆ, ಡೋಂಟ್ ವೆರಿ, ಮಾಡ್ತೀನಿ ಮಾಡ್ತೀನಿ, ಖಂಡಿತವಾಗೂ ನಿಮ್ಮ ಆಪರೇಷನ್ ನಾನು ಮಾಡ್ತೀನಿ. ಓಕೆ, ಓಹ್ ಹಿಂಗೆ ಹಿಂಗೆ ಬಿಟ್ಟು ಹೋಗ್ಬಿಟ್ಟರು. ಇದೇನು ಮಾಂಸದ ಗೆಡ್ಡೆನ ಇದು, ಬಡ್ಡೆ ಇದ್ದಂಗದಲ್ಲಪ್ಪ. ರೀ, ಅವ್ರು ಆವಾಗಲೇ ಆ ಕಡೆ ಕುಯ್ದಿದ್ರು. ಹಾ, ಹಂಗೂ ಮಾಡಿಬಿಟ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್, ದೇವ್ರು ಬಂದಂಗ್ ಬಂದು ಕಾಪಾಡಿದ್ರಿ. ನಿಮ್ಮ ಹೆಸರು? ಇಷ್ಟೊತ್ತು ಬಿಲ್ಡ್ರಪ್ ಕೊಟ್ರಲ್ಲ, ಅದೇ ಡಾಕ್ಟರ್ ರಾಕೇಶ್. ಹಾ.
ಏನಪ್ಪ ನಿನಗೆ ಆಪರೇಷನ್ ಆಯ್ತಲ್ವಾ, ಅದನ್ನೇ ತೆಗೆದು ಬಿಟ್ರಂತೆ. ಮನುಷ್ಯಂಗೆ ಬೇಕಾಗಿರೋದೆ ಕಿಡ್ನಿ ಕಣೋ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇದೆಯಾ ಇಲ್ವಾ? ಆ ಇದೆ, ಇದೆ ತಾನೇ. ಎಲ್ಲಪ್ಪ ಅವನ್ ಡಾಕ್ಟ್ರು ಏನ್ ತೆಗ್ದಪ್ಪ? ಮಾಂಸದ ಗುಡ್ಡೆ. ಮಾಂಸದ ಗುಡ್ಡೆ ಬಿಸ್ಕೆಟ್ ಹೇಳ್ದಂಗೆ ಹೇಳ್ತಾ ಇದ್ದಾರೆ, ಇರ್ಲಿ ಬಿಡಿ. ಆದ್ರೂ ಈ ಆಪರೇಷನ್ ನೋಡಿ ನನಗೆ ಒಂಥರ ಮನ್ಸೆಲ್ಲ ಕಲಕ್ ಬಿಟ್ಟಿದೆ. ಯಾಕಂದ್ರೆ ಪಾಪ ಯಾರ್ದೋ ಜಗಳ ಬಲಿ ಪಶು ಆಗಿದ್. ಆದ್ರೂ ನಮ್ಮ ಜಡ್ಜಸ್ಗೆ ಈ ಆಪರೇಷನ್ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ಅಂತ ಕೇಳೋಣ. ಡಾಕ್ಟರ್ ಚಿಂದಿ ಉಡಾಯಿಸ್ಬಿಟ್ರಿ ಎಲ್ಲ. ಪೇಷಂಟ್ ಮಿಸ್ಟರ್ ಮಂಜುನಾಥ್, ನಿಮ್ ಪ್ರಾಬ್ಲಮ್ ಏನು? ಅಪೆಂಡಿಕ್ಸ್. ಅಪೆಂಡಿಕ್ಸ್ ಅಪೆಂಡಿಕ್ಸ್ ಯಾವ ಕಡೆ ಕುಯ್ತಾರೆ? ಒಂದ್ ಕಡೆ ತೋರಿಸ್ತಾ ಎರಡ್ ಕಡೆನು ಕುಯ್ದ್ಬಿಟ್ರು ಸರ್. ಅಲ್ಲ, ಕಂಡ್ ಕಡೆ ಕುಯ್ತಾ ಇದ್ರು ರೀ ಅವ್ರು. ನಮಗ್ ಒಂದೇ ಕನ್ಫ್ಯೂಸ್, ಇವ್ರು ಏನ್ ಕುಯ್ತಿದಾರೆ ಏನ್ ತೆಗಿತಿದಾರೆ ಅಂತ ಅರ್ಥನೇ ಆಗಿಲ್ಲ. ಓಕೆ, ಒಂದ್ಸಗೆ ನಮ್ಮ ಕಲಾವಿದರೆಲ್ಲರೂ ಕೂಡ ಅದ್ಭುತ, ತುಂಬಾ ಜನ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಕೂಡ. ನನಗ ಏವಿನ ಲೈವ್ಗೆ ಮಿಕ್ಸ್ ಮಾಡಿದ್ದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಎಕ್ಸ್ಟ್ರಾಡಿನರಿ, ಅದು ಬಹಳ ಸೂಪರ್ ಆಗಿತ್ತು. ಅದಾದ್ಮೇಲೆ ಖಂಡಿತವಾಗ್ಲೂ ನಾವ್ ಯಾರು ನಿರೀಕ್ಷೆ ಮಾಡ್ಲಿಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಸೌತ್ ಇಯರ್ ಕಿತ್ತಾಡ್ತಾರೆ ಅಂತ. ಡಾಕ್ಟ್ರೆ, ಎರಡು ತಪ್ಪು ಕೆಲಸ ಮಾಡಿದ್ರಿ ಡಾಕ್ಟ್ರೆ. ಹೇಳಿ. ಎರಡನೇದು ಕಟ್ಕೊಳ್ಳೋದು ಅಕ್ಷಮ್ಯ ಅಪರಾಧ. ಆ ಎರಡನ್ನು ಆಪರೇಷನ್ ಥಿಯೇಟರ್ ಅಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಅಪರಾಧ ರೀ. ಅದಕ್ಕಿಂತ ದೊಡ್ಡ ಘೋರ ಇನ್ಯಾವುದು ಇಲ್ಲ. ಬಟ್ ತುಂಬಾ ಅಂದವಾಗಿತ್ತು. ಕಲ್ಪನೆಗೆ ನಿಲುಕದ ಒಂದು ಕಾನ್ಸೆಪ್ಟ್ ಇದು, ತುಂಬಾ ಚೆನ್ನಾಗಿತ್ತು. ಎಂಟರ್ಟೈನ್ಮೆಂಟ್ ಪಾರ್ಟ್ ಅಂತೂ ಮೈಂಡ್ ಬ್ಲೋಯಿಂಗ್ ಅಪ್ಪ, ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಶ್ರುತಿ. ಅಪ್ಪ ಯಾವ ಡಾಕ್ಟ್ರು, ನಾನಂತೂ ಇಷ್ಟು ನಕ್ಕು ಬಹಳ ದಿನ ಆಗೋಗಿತ್ತು. ನಕ್ಕು ನಕ್ಕು ಹತ್ತಿರೋದು ಬಹಳ ಅಪರೂಪ. ಅದಿವತ್ತು ನಿಮ್ ಸ್ಕಿಟ್ ನೋಡಿ ಆಗೋಯ್ತು ನನಗೆ, ಅಷ್ಟು ಚೆನ್ನಾಗಿತ್ತು ನಿಮ್ ಸ್ಕಿಟ್. ಡೈಲಾಗ್ ತುಂಬಾ ಅದ್ಭುತ ಆಗಿತ್ತು ಮಂಜ. ನನಗೆ ಅದು ಒಂದ್ ಡೈಲಾಗ್ ಮಾತ್ರ ನನ್ನ ಕೈ ತಡ್ಕೊಳಕ್ಕೆ ಆಗ್ಲಿಲ್ಲ. ರೋ, ನೀವು ಆಪರೇಷನ್ ಮಾಡದೆ ಆದ್ರೆ ಆ ಇಂಟರ್ನೆಟ್ ಆನ್ ಮಾಡೋ, ಇಂಟರ್ನೆಟ್ ಅಲ್ಲಿ ನೋಡಿ ನಾನೇ ಆಪರೇಷನ್ ಮಾಡ್ಕೋತೀನಿ ಎಂದಿದ್ದು. ಸರ್, ಆ ಟೈಮಿಂಗ್ ಏನಂತ ಸರ್ಚ್ ಮಾಡ್ತೀವಿ ಇಂಟರ್ನೆಟ್ ಅಲ್ಲಿ? ಹೌ ಟು ಗಡ್ಡೆ ಆಪರೇಷನ್. ಹೌ ಟು ಕಟ್ಟಿ ಆಪರೇಷನ್. ಗಡ್ಡೆ ಆಪರೇಷನ್. ಆ ಟೈಮಿಂಗ್ ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಮಜಾ ಭಾರತ ಹಾಸ್ಪಿಟ್ಲು ಆಗೋಗುತ್ತೆ ಅನ್ನೋದನ್ನ ನೋಡಿದೆ ನಾನು. ಆ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿರುತ್ತೋ. ನನಗೆ ಇದರಲ್ಲಿ ಏನ್ ಮೆಸೇಜ್ ಹೇಳಿದ್ರು ಬಿಟ್ರೋ ಗೊತ್ತಿಲ್ಲ. ಟೈಮಿಂಗ್ ಸೆನ್ಸ್ ಎಲ್ರದ್ದು ಅದ್ಭುತವಾಗಿತ್ತು, ಸ್ಕ್ರಿಪ್ಟು ಸೂಪರ್ ಆಗಿತ್ತು, ಡೈಲಾಗ್ಸು ಸೂಪರ್ ಆಗಿತ್ತು. ನೀವು ಅಷ್ಟು ಜನ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ರಪ್ಪ, ನನಗೆ ಅದು ತುಂಬಾನೇ ಖುಷಿ ಆಯ್ತು. ಸೂಪರ್, ಥ್ಯಾಂಕ್ ಯು ವೆರಿ ಮಚ್ ರಾಧಿಕಾ ಅವರೇ. ಇಡೀ ತಂಡ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ, ನನಗೆ ತುಂಬಾನೇ ಇಷ್ಟ ಆಯ್ತು ಇದು. ಅಲ್ಲಿ ಸ್ಟ್ರೆಚರ್ ಇಟ್ಕೊಂಡು ಫುಲ್ ನೀವು ಅದನ್ನ ತಿರುಗಿಸ್ತಾ ಇದ್ರಲ್ಲ, ಅದನ್ನು ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು. ನಾನು ನೋಡ್ತಾ ಇದ್ದೆ ಹೆಂಗೆ ನೀವು ಕೋಆರ್ಡಿನೇಟ್ ಮಾಡ್ತೀರಾ ಅದನ್ನ, ನಿಮ್ಮ ಡೈಲಾಗ್ ಹೇಳ್ಕೊಂಡು ಬಾಡಿ ಅದನ್ನ ಮೂವ್ ಮಾಡಿಕೊಂಡು ಮೂವ್ಮೆಂಟು ಡೈಲಾಗ್ ಹೇಗೆ ಮಾಡ್ತೀರಾ ಅಂತ, ತುಂಬಾನೇ ಅದು ತುಂಬಾನೇ ಇಷ್ಟ ಆಯಿತು ನನಗೆ. ಮತ್ತು ಸರ್ ಹೇಳ್ದಂಗೆ ಎವಿ ಜೊತೆ ನೀವು ನಿಮ್ಮ ಒಂದು ಎಂಟ್ರಿ ತಗೊಂಡ್ರಲ್ಲ, ದಟ್ ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯಿತು. ಒಂದು ವಿಭಿನ್ನವಾಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೀರಾ, ಸೊ ವೆರಿ ಗುಡ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ರಾಧಿಕಾ. ಸುಂದರಾಜ್ ಸರ್, ನಿಮಗೆ ಹೇಗೆ ಅನಿಸ್ತು? ಅಫ್ಕೋರ್ಸ್ ಮಜಾ ಬರ್ತಾ, ಮಜಾ ಕಿಕ್ಕು ಅವೆಲ್ಲ ಚೆನ್ನಾಗಿದೆ. ಪಾತ್ರಧಾರಿಗಳೆಲ್ಲ ಅವರವ್ರ ಪಾತ್ರಗಳನ್ನ ಮಾಡಿದ್ದಾರೆ. ಇಂಥ ವೇದಿಕೆ ಸಿಕ್ಕಿದಾಗ ಇಟ್ಟ ಆಡಿಸ್ಬಿಡ್ಬೇಕು. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳ ಚೆನ್ನಾಗಿ ಆಪರೇಷನ್ ಮಾಡಿದ್ದೀರಾ, ಭಾಳ ಚೆನ್ನಾಗಿ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ. ಜೋಗ್ ಕುಮಾರ್ ಸ್ವಾಮಿ ತಂಡಕ್ಕೆ ಮತ್ತೊಂದ್ಸಲಿ ಜೋರಾಗಿ ಚಪ್ಪಲಾಡಿದ ಕಲ್ಸ್ಕೊಳ್ಳೋಣ. ಥ್ಯಾಂಕ್ ಯು. ಇವತ್ತು ಕಿರೀಟ ಯಾರಿಗೆ ಸಿಗ್ಬೋದು ನಿರಂಜನ್? ಆಫ್ಟರ್ ದುಂಡು ಮೇಜಿನ ಚರ್ಚೆ ಯಾರಿಗೆ ಹೋಗ್ತದೆ ಕಿರೀಟ? ಪೇಷಂಟ್ ಮಂಜುನಾಥ್. ಈ ಪ್ರೋಗ್ರಾಮ್ಗೆ ನನಗೆ ಅವಕಾಶ ಕೊಟ್ಟಂಥ ಕಲರ್ ಸೂಪರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ನಮ್ಮಣ್ಣ ರಾಜಣ್ಣವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಎಲ್ಲ ಸಹಕಲಾವಿದರಿಗೆ, ಮೆಂಟರ್ಸ್ಗೆ, ನನ್ನ ಸ್ಟಾಫ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿನಗೆ ಕಿರೀಟ ಬಂದು ನಮಗೂ ಅಷ್ಟೇ ಖುಷಿ ಆಯಿತು. ಸೊ ನೀವು ಹೊರಡೋಕ್ಕಿಂತ ಮುಂಚೆ ನಿನ್ನ ಸ್ಟೈಲಲ್ಲಿ ಒಂದ್ಸಲ ನಿನ್ನ ಸ್ಟಾಫ್ಗಳಿಗೆಲ್ಲ ಥೂ ಅಂದ್ಬಿಟ್ಟು.
ಎಸ್ ಇಷ್ಟೋದಂಗ ನಮ್ಮ ಜೊತೆ ಕಾಫಿ ತೋಟ ತಂಡ ಆಯ್ತು. ಸೊ ರಾಧಿಕಾ ಅವರು ಇದ್ರು, ಹಾಗೆ ನಮ್ಮ ಆಲ್ ಟೈಮ್ ಫೇವರೇಟ್ ಸುಂದರಾಜ್ ಸರ್ ಇದ್ರು. ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊದ್ರಿ. ಸುಂದರಾಜ್ ಸರ್ ಇವಾಗಲೇ ಕೇಳ್ಬಿಟ್ಟಿದ್ವಿ, ಯಾಕಂದ್ರೆ ಒಂದ್ಸಲಿ ಬಂದ್ಯಾರ ಅವರು ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಅಂತ ಹೇಳಿದಾರೆ. ರಾಧಿಕಾ, ನೀವು ಮೊದಲನೇ ಸಲ ಬರ್ತಾ ಇರೋದಲ್ಲ ಇದು, ಸೊ ಹೇಗೆ ಅನಿಸ್ತಾ ಇದೆ, ಮತ್ತೆ ಬರಬೇಕು ಅನಿಸ್ತಾ ಇದೆಯಾ? ಅಯ್ಯೋ ಖಂಡಿತ ಮತ್ತೆ ಮತ್ತೆ ಬರಬೇಕು ಅನಿಸ್ತಾ ಇದೆ. ಕಾರ್ಯಕ್ರಮ ಅಷ್ಟು ಬೇಗ ಮುಗ್ದೋಯ್ತಾ ಅಂತ ಅನಿಸ್ತಾ ಇದೆ. ಆಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು, ಇಷ್ಟೊಂದು ನಕ್ಕಿದ್ದೀನಿ ನಾನು. ಆ್ಯಕ್ಚುಲಿ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು, ಆಮೇಲೆ ನಿಮಗೂ ಕೂಡ ಕಲರ್ ಸೂಪರ್ಗೆ. ಯಾಕಂದರೆ ಇಂಥ ಒಂದು ಶೋಸ್ಗಳು ತುಂಬ ಅಪರೂಪ, ಶೋ ಆಫ್ ಇಲ್ದಿರೋ ಶೋ. ಸೊ ಐ ಥಿಂಕ್ ಇಟ್ ಈಸ್ ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸುಂದರ್ ಸರ್, ನಿಮ್ಗೆ ಅನಿಸ್ತು ಸರ್? ಮಜಾ ಭಾರತ ಒಂಥರ ಕಿಕ್ ಕೊಡುವಂಥ ಕಾರ್ಯಕ್ರಮ, ಅದನ್ನು ಯೂಶ್ವಲಾಗಿ ಈ ನಿರ್ವಹಣೆ ಮಾಡ್ತಾರಲ್ಲ, ಸೊ ಅಲ್ಲಿ ಒಂದು ಗಿಡಮೂಲಿಕೆಯಿಂದ ಮಾಡಿದಂಥ ಒಂದು ಗಿಫ್ಟ್ ನಿಮಗೋಸ್ಕರ ನಾನು ತಯಾರಿಸಿದ್ದೀನಿ. ಸೊ ದಯವಿಟ್ಟು ಚಾಂದಿನಿ ಬಂದು ಕೊಡಬೇಕು ಅಂತ ಕೇಳ್ಕೊತೀನಿ. ಎಪಿಸೋಡ್ ಕೊನೆಯಲ್ಲಿ ನನ್ನ ಮುತ್ತಿನಂಥ ಮಾತುಗಳನ್ನ ಕೇಳೋದಕ್ಕೆ ನೀವೆಲ್ಲ ಕಾಯ್ತಾನೆ ಇರ್ತೀರ. ನನ್ನ ಮಾತು ಇಷ್ಟೇ, ಸಂಸಾರ ಅನ್ನೋದು ಹಾಲಿನ ಥರ, ಜಾಸ್ತಿ ಕುದಿಸಿದ್ರೆ ಉಕ್ಕೋಗುತ್ತೆ, ಕುದಿಸದೇ ಇದ್ರೆ ಒಡೆದೋಗುತ್ತೆ. ಸೊ ಅವಾಗವಾಗ ಬ್ಯಾಲೆನ್ಸ್ ಮಾಡಿ ಫ್ರಿಡ್ಜಲ್ಲಿ ಕೂಲಾಗಿ ಇಟ್ಬಿಟ್ಟು ಓಕೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್.